ಅದರ ಜೊತೆ ಜೊತೆಗೆ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಿಮ್ಮ ನಿವೃತ್ತ ಪೊಲೀಸ್ ಅಧಿಕಾರಿಗಳೊಬ್ಬರು ಬಂದಿದ್ದಾರೆ. ಸೈನೈಡ್ ಮೋಹನ್ ನಂತಹ ಖತರ್ನಾಕ್ ಕದೀಮರನ್ನ ಸೆರೆ ಹಿಡಿಯುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರುವಂತಹ ನಮ್ಮೆಲ್ಲರ ಪ್ರೀತಿಯ ಶ್ರೀ ಶಿವಪ್ರಕಾಶ್ ಸರ್ ದಯವಿಟ್ಟು ನಮ್ಮನ್ನ ಜಾಯಿನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್. ಅದೇ ರೀತಿಯಾಗಿ ನಮ್ಮೊಂದಿಗಿದ್ದಾರೆ ಕುಲದಲ್ಲಿ ಕೇಳಿ ಯಾವುದು ಸಿನಿಮಾದ ಪ್ರೊಡ್ಯೂಸರ್ ಸಂತೋಷ್ ಕುಮಾರ್ ಇಕೆ ಅವರು, ದಯವಿಟ್ಟು ನಮ್ಮನ್ನ ಜಾಯಿನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಈಗ ನಿಮಗೆ ಯಾತ್ಮೂ ಕೊಡ್ತಾರೆ ಅಂತ ಗೊತ್ತಿರೋದು ನಿಮಗೆ, ಕಡೆಗೆ ಕರೀಲ. ಓಕೆ, ಇದೀಗ ನಮ್ಮ ಸಿನಿಮಾದ ನಿರ್ಮಾಪಕರು ಹಿಮಾನಿ ಫಿಲ್ಮ್ ಬ್ಯಾನರ್ ನಡಿಯಲ್ಲಿ ಮೊಟ್ಟ ಮೊದಲ ಚಿತ್ರವನ್ನ ಕನ್ನಡ ಚಿತ್ರರಂಗಕ್ಕೆ ನೀಡ್ತಾ ಇದ್ದಾರೆ. ಎಸ್ ಕೆ ಗ್ರೂಪ್ ಕಂಪನಿಯ ಮಾಲೀಕರು ಶರತ್ ಕುಮಾರ್ ಏಕೆ ಅವರು. ಶರತ್ ಸರ್ ದಯವಿಟ್ಟು ನಮ್ಮನ್ನ ಜಾಯಿನ್ ಆಗ್ಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್. ನಮ್ಮ ಸಿನಿಮಾದ ನಿರ್ಮಾಪಕರು ತುಂಬಾನೇ ಪ್ಯಾಷನೇಟ್ ಆಗಿ ಈ ಸಿನಿಮಾವನ್ನ ಪ್ರೀತಿಯಿಂದ ನಿರ್ಮಿಸಿದ್ದಾರೆ. ಚಿಕೆಯನ್ನ ತಾವೆಲ್ಲರೂ ಒಟ್ಟಾಗಿ ಅನಾವರಣ ಮಾಡಬೇಕು ಅಂತ ವಿನಂತಿಸ್ತಾ ಇದ್ವಿ. ಆನ್ ದ ಕೌಂಟ್ ಆಫ್ 3, 2, 1. ಕಲ್ಜಿಗ, ಸಿನಿಮಾದ ಹೆಸರು ಕಲ್ಜಿಗ. ತುಳು ಭಾಷಿಕಕ್ಕೆ ಗೊತ್ತಿರಬಹುದು ಕಲ್ಜಿಗ ಅಂದ್ರೆ ಅರ್ಥ ಕಲಿಯುಗ ಅಂತ ಹೇಳಿ. ಕಲಿಯುಗದಲ್ಲೂ ಕೂಡ ಧರ್ಮ ಧರ್ಮದ ನಡುವಿನ ಹೋರಾಟ ಈಗ್ಲೂ ಕೂಡ ಇದೆ. ಹಾಗಾದ್ರೆ ಇದನ್ನೊಂದು ಸ್ವಲ್ಪ ನೀವು ಟರ್ನ್ ಮಾಡಬಹುದಾ ಎಲ್ಲ ಪೋಸ್ಟರ್ಸ್ ಅನ್ನು. ಹಾ, ಸೊ ಕಲ್ಜಿಗ ಅಂದ್ರೆ ಕಲಿಯುಗ. ಈ ಕಲಿಯುಗದಲ್ಲಿ ಅಧರ್ಮದ ವಿರುದ್ಧ ಹೋರಾಟವನ್ನ ನಡೆಸೋದಕ್ಕೆ ಅಥವಾ ಅಧರ್ಮವನ್ನ ನಾಶ ಮಾಡೋದಕ್ಕೆ ಯಾರು ಬರ್ತಾರೆ, ಯಾರ ಆಗಮನವಾಗುತ್ತೆ, ಇಂತಹ ಒಂದು ಅದ್ಭುತ ಕಥಾ ಹಂದರದ ಮೂಲಕ ನಿಮ್ಮ ಮುಂದೆ ನಮ್ಮ ಪ್ರತಿಭಾನ್ವಿತ ಚಿತ್ರತಂಡ ಬರ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಓಕೆ. ಸೊ ಎಲ್ರಿಗೂ ನಮಸ್ತೆ. ಸೊ ಎಲ್ಲರೂ ಪ್ರೀತಿಯಿಂದ ಬಂದಿದ್ದೀರಾ. ಸೊ ಎಲ್ರಿಗೂ, ಸೊ ನನ್ನ ಮತ್ತೆ ನನ್ನ ಸಿನಿಮಾ ತಂಡದಿಂದ ಒಂದು ಸ್ವಾಗತವನ್ನು ಹೇಳ್ತಾ. ಸೊ ಈ ಸಿನಿಮಾ ಸ್ಟಾರ್ಟ್ ಮಾಡಬೇಕಾದ್ರೆ ತುಂಬ ಪ್ಲ್ಯಾನ್ ಮಾಡಿದ್ವಿ. ಸೊ ಎಸ್ಪೆಷಲಿ ಸುಮನ್ ಸುವರ್ಣ, ಸೊ ಅವರು ಒಂದು ಕಥೆಯನ್ನು ಹಿಡಿದು, ಸೊ ಈ ರೀತಿ ನಮ್ಮ ಕರಾವಳಿ ಭಾಗದಲ್ಲಿ, ಸೊ ಯಾವ ಒಂದು ಒಂದು ಕಲಿಯುಗದ ಒಂದು ಕಥೆ ಇದೆ. ಸೊ ಅದರಲ್ಲಿ ಪ್ರೀತಿ ಇದೆ, ಫ್ಯಾಮಿಲಿ ಸೆಂಟಿಮೆಂಟ್ ಇದೆ, ದೈವ ದೇವರ ಕಾರ್ಣಿಕಗಳಿದೆ, ಟೋಟಲ್ ಆಗಿ ಒಂದು ಆಕ್ಷನ್ಸ್ ಇದೆ. ಸೊ ಇದನ್ನೆಲ್ಲ ತಗೊಂಡು ಒಂದು ಫ್ಯಾಮಿಲಿಯಲ್ಲಿ, ಒಂದು ಮನೆಯಲ್ಲಿ, ಸೊ ಏನು ದಿನನಿತ್ಯದ ಒಂದು ಸಂಸಾರದಲ್ಲಿ ತೊಂದರೆ ಮತ್ತೆ ಸುಖ ಶಾಂತಿ ಮತ್ತೆ ಇದೆಲ್ಲದನ್ನ ಕೂಡ ಹೇಗೆ ಎದುರಿಸ್ಬೇಕು ಅಂತಕ್ಕಂಥದ್ದನ್ನ ಇಟ್ಕೊಂಡು ಒಂದು ಸಿನಿಮಾ ಮಾಡ್ಬೇಕಂತ ಹೇಳಿ ಪ್ಲಾನ್ ಮಾಡಿದ್ವಿ. ಸೊ ಇದನ್ನ ಮಾಡ್ಬೇಕಾದ್ರೆ ನನಗೆ ಒಂದೇ ಒಂದು ಆಸೆ ಇತ್ತು. ಸರ್ಗೂ ನನಗೂ ಮುಂಚೆನೆ ಪರಿಚಯ ಇತ್ತು ಹಂಸಲೇಖಾ ಸರ್ ಜೊತೆ. ಸೊ ನನಗೆ ಹಂಸಲೇಖಾ ಸರ್ ಜೊತೆ ಒಂದು ಮ್ಯೂಸಿಕ್ ಮಾಡಬೇಕು ಅಂತ ಹೇಳಿದಾಗ ಅವರು ಸರ್ ಅವರೆಲ್ಲ ದೊಡ್ಡ ದೊಡ್ಡ ಒಂದಿದ್ರು ಸುಮನ್ ನಾನೇ ಹೇಳಿದ್ರು. ಅದಕ್ಕೆ ಅವ್ರು ನಮ್ ಜೊತೆ ಎಲ್ಲ ಹೇಗೆ ಬರ್ತಾರೆ ಸರ್ ನಮ್ ಸಿನಿಮಾಗೆ ಮ್ಯೂಸಿಕ್ ಮಾಡ್ತಾರ ಅನ್ನೋದು ಅವರಿಗೆ ಒಂದ್ ಇದಿತ್ತು. ಆಮೇಲೆ ನಾನು ಹೇಳಿದೆ ಇಲ್ಲ, ಒಂದ್ಸರಿ ಬಾಗಿಲು ತಟ್ ನೋಡುವ, ಓಪನ್ ಆದ್ರೆ ಓಪನ್ ಆಗ್ಬೋದು, ಇಲ್ಲ ಅಂದ್ರೆ ಕ್ಲೋಸ್ ಆದ್ರೆ ತೊಂದರೆ ಇಲ್ಲ ಅಂತ. ಸೊ ಆಮೇಲೆ ನಾನೊಂದ್ಸರಿ ಅವ್ರಿಗೆ ಕರೆ ಮಾಡಿದೆ ಸರ್ ಈ ತರ ಮಾಡ್ಬೇಕಂತ ಹೇಳಿ. ಅವರು ರಿಜೆಕ್ಟ್ ಮಾಡಿದ್ರು ಫಸ್ಟ್ ಡೇ, ಇಲ್ಲಪ್ಪ ನಾನು ಮಾಡಲ್ಲ. ಸೊ ನನಗೆ ಬೇಡ ಈಗ ಕನ್ನಡ, ಸ್ವಲ್ಪ ದಿನ ನಾನು ಸ್ಟಾಪ್ ಮಾಡಿದ್ದೇನೆ ಅಂತ. ಆಮೇಲೆ 2 ಡೇಸ್ ಬಿಟ್ಟು ಅವರೇ ಫೋನ್ ಮಾಡಿದ್ರು. ಸೊ ಯಾಕೋ ನನಗೆ ಮನಸ್ಸಾಗಿದೆ ಶರತ್, ಹಾಗೆ ನನಗೆ ತುಂಬಾ ಖುಷಿ ಆಯ್ತು. ಬಿಕಾಸ್ ಯಾಕೆಂದ್ರೆ ಅವ್ರು ಅದನ್ನ ಓಕೆ ಕೊಟ್ಟಾಗ ಸೊ ನನಗೆ ಒಂದು ಅರ್ಧ ಗೆದ್ವಿ ಅಂತಾನೆ. ಯಾಕೆಂದ್ರೆ ಅವ್ರು ನಮಗೆ ಒಂದು ಆನೆ ಬಲ ನಮ್ಮ ಸಿನಿಮಾಗೆ, ಯಾಕೆಂದ್ರೆ ಕನ್ನಡದ ಒಂದು ಲೆಜೆಂಡ್ರಿ, ಸೊ ನಾದಬ್ರಹ್ಮ. ಸೊ ಅವ್ರು ನಮ್ಮ ಸಿನಿಮಾದಲ್ಲಿ ಇದ್ದಾರೆ ಅಂತಂದ್ರೆ ಸೊ ನಮಗೇನೋ ಒಂದು ಶಕ್ತಿ. ಸೊ ಹಾಗಾಗಿ ನಮಗೆ ನಾನು ಆ ಸಿನಿಮಾನ ಪ್ರೊಡ್ಯೂಸ್ ಮಾಡ್ಬೇಕಂತ ಹೇಳಿ ಇವ್ರು ಒಪ್ಕೊಂಡ ಮೇಲೆ ನಾನು ಅವರಿಗೆ ಮಾತು ಕೊಟ್ಟೆ, ಓಕೆ ನಾನು ಮಾಡ್ತೀನಿ, ಇಲ್ಲಾಂದ್ರೆ ಇವ್ರು ಇರ್ಲಿಲ್ಲ ಅಂದ್ರೆ ನಾನು ಸ್ವಲ್ಪ ಹಿಂದೆ ಹೋಗ್ತಾ ಇದ್ದೆ. ಸೊ ನೋಡೋಣ ಮಾಡೋಣ ಹಾಗಾಗಿ. ಸೊ ಅದು ಒಂದು ನಮಗೆ ಇದಾಯ್ತು. ಸೊ ಅದೆಲ್ಲದಕ್ಕಿಂತ ಇಂಪಾರ್ಟೆಂಟ್, ಮತ್ತೆ ಹಂಸಲೇಖ ಸರ್ ಒಪ್ಪಿದ ನಂತರ ಮತ್ತೆ ನಾವು ಹೀರೋ ಮತ್ತೆ ಹೀರೋಯಿನ್ ಮತ್ತೆ ನಮ್ಮ ಚಿತ್ರತಂಡವನ್ನ ನಾವು ಒಟ್ಟು ಮಾಡ್ಬೇಕಾದ್ರೆ
ಸೊ ನಮಗೆ ಸೊ ನನಗೆ ತುಂಬಾ ಇಷ್ಟ ಆಯ್ತು ಅರ್ಜುನ್ ಕಾಪಿಕಟ್ ಬಿಕಾಸ್ ಅವರ ಒಂದು ಹೈಟ್ ಫಿಟ್ ಪರ್ಸನಾಲಿಟಿ ಅಂಡ್ ದೆನ್ ಅವರು ಅವರ ರಕ್ತದಲ್ಲೇ ಇದೆ ಯಾಕೆಂದ್ರೆ ಅವರು ತುಳುನಾಡಿನಲ್ಲಿ ಒಂದು ದೊಡ್ಡ ಹೆಸರು ಮಾಡಿದ್ದಾರೆ ಅವರ ತಂದೆಯವರು ಜೊತೆಗೆ ಅವರು ಕೂಡ ಅಷ್ಟೇ ಸೊ ನಮ್ಮ ತುಳುನಾಡಿನಲ್ಲಿ ಅವರು ಒಂದು ಆಕ್ಷನ್ ಹೀರೋ ಸೊ ಸಾಕಷ್ಟು ಸಿನಿಮಾಗಳು ಮಾಡಿದ್ದಾರೆ ಒಳ್ಳೆ ನೇಮ್ ಮಾಡಿದ್ದಾರೆ ನಂಬರ್ ಒನ್ ಪ್ಲೇಸ್ ನಲ್ಲಿ ತುಳುನಲ್ಲಿ ಅವರು ಇದ್ದಾರೆ ಹಾಗಾಗಿ ನನಗೆ ಅವ್ರ ಜೊತೆ ಒಂದು ಸಿನಿಮಾ ಮಾಡ್ಬೇಕಂತ ಹೇಳಿ ನಾನು ಸೊ ಮಾತಾಡ್ತಾ ಇದ್ದೆ ಹಾಗೆ ನಮ್ಗೆ ಸೊ ನಾನು ಒಂದು ಜಿಮ್ಮಿಗೆ ಹೋಗ್ತಾ ಇರ್ಬೇಕಾದ್ರೆ ನನಗೆ ತುಂಬಾ ಆತ್ಮೀಯರು ಉಮೇಶ್ ಮಾಸ್ಟರ್ ಅವ್ರು ಬಂದಿದ್ದಾರೆ ಸೊ ಅವರು ನನಗೆ ಒಂದು ಸಿನಿಮಾ ಮಾಡ್ಬೇಕಾದ್ರೆ ಶರತ್ ನೀವು ಮಾಡಿ ನಿಮ್ ಕೈಲಾಗತ್ತೆ ಅಂತ ಹೇಳ್ತಿದ್ರು ನಾನು ಅವತ್ತೇ ಹೇಳಿದ್ದೆ ಸರ್ಗೆ ಸರ್ ನಾನು ಮಾಡೋದಾದ್ರೆ ಅರ್ಜುನ್ ಕಾಪಿಕಟ್ ಜೊತೆ ಒಂದು ಮಾಡ್ಬೋದಾ ಸರ್ ಅಂತ ಹೇಳಿ ಸೊ ಆಗ ಅವರು ಕೂಡ ಓಕೆ ಆಗ್ಬೋದು ತೊಂದರೆ ಇಲ್ಲ ಮಾತಾಡುವ ಯಾಕೆಂದ್ರೆ ಅವ್ರು ಅರ್ಜುನ್ ಕಾಪಿಕಟ್ ಉಮೇಶ್ ಸರ್ ಮುಂಚೆನೆ ಸ್ನೇಹಿತರು ಮತ್ತೆ ಅವರು ನಮಗೆ ಎಲ್ಲ ಜಿಮ್ ಅಲ್ಲಿ ನಮ್ಮನ್ನ ಟ್ರೈನ್ ಅಪ್ ಮಾಡ್ತಾ ಇದ್ರು ಸೊ ಹಾಗಾಗಿ ಅವರು ಎಲ್ಲ ಒಂದು ಒಂದು ಮೀಟಿಂಗ್ ನಲ್ಲಿ ಸೊ ನಮಗೆ ಓಕೆ ಸಿಕ್ತು ಅವರು ಕೂಡ ನಮಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸೊ ಒನ್ ಬೈ ಒನ್ ಜೊತೆಗೆ ನಮಗೆ ಅರ್ಜುನ್ ಕಾಪಿಕಟ್ ಆದ ನಂತರ ಸೊ ಅದಕ್ಕೊಂದು ಜೋಡಿ ಮಾಡಬೇಕಲ್ಲ ಹಾಗಾಗಿ ಒಂದು ಹೀರೋಯಿನ್ ಹುಡುಕ್ಬೇಕಾದ್ರೆ ಸುಶ್ಮಿತಾ ಅವರು ಕೂಡ ನಮ್ಮ ತಂಡಕ್ಕೆ ಜಾಯಿನ್ ಆದ್ರು ಸೊ ಒಳ್ಳೆ ಒಂದು ಜೋಡಿ ತುಂಬಾ ಖುಷಿ ಆಯ್ತು ಸೊ ಹಾಗಾಗಿ ಈ ತಂಡದಲ್ಲಿ ಪ್ರತಿಯೊಬ್ರು ಕೂಡ ಅಷ್ಟೇ ಸೊ ಯಾವ ಒಂದು ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಅವರೆಲ್ಲರನ್ನು ಕೂಡ ನಾವು ತುಂಬಾ ಸೆಲೆಕ್ಷನ್ ಮಾಡಿಕೊಂಡು ನಮ್ಮಲ್ಲಿ ಕರಾವಳಿ ಭಾಗದಲ್ಲಿ ಇರ್ತಕ್ಕಂಥ ಕಲಾವಿದರುಗಳಿಗೆ ನಾವು ಜಾಸ್ತಿ ಇದ ಮಾಡಿದ್ವಿ ಬಿಕಾಸ್ ಯಾಕೆಂದ್ರೆ ಶೂಟಿಂಗ್ ಆಗಿರೋದು ನಮಗೆ ಅಲ್ಲೇನೆ ಎಲ್ಲ ಕರಾವಳಿ ತೀರದಲ್ಲಾಗಿದೆ ಸೊ ಹಾಗಾಗಿ ನಾವು ಜಾಸ್ತಿ ಅಲ್ಲಿಯವ್ರನ್ನೇ ಅವೈಲೇಬಿಲಿಟಿ ಇರೋರ್ನೇ ನಾವು ತಗೊಂಡು ಸೊ ನಾವು ಆ ಸಿನಿಮಾನ ಮಾಡಿದ್ವಿ ಸೊ ಹೆಸರು ಕೂಡ ಅಷ್ಟೇನೆ ಸೊ ಈಗ ಕಲಿಯುಗ ಅಂತ ಅಂದ್ರೆ ಗೊತ್ತಿದೆ ಸೊ ಎಲ್ಲ ನಾವೇನೇ ಆದ್ರೂ ಕೂಡ ಈ ಕಲಿಯುಗದಲ್ಲಿ ಈಗ ಆಗ ಅಂತ ನಾವು ಮಾತಾಡ್ಕೊಳ್ತೀವಿ ಸೊ ಅದೆಲ್ಲದೂ ಇರುತ್ತೆ ಕಲಿಯುಗ ಅಂದ ಕೂಡಲೇ ನಮಗೆ ಎಲ್ಲದನ್ನು ಕೂಡ ನಾವು ಅದ್ರಲ್ಲಿ ನೋಡ್ಬೋದು ಒಳ್ಳೇದು ಕೆಟ್ಟದ್ದು ಎಲ್ಲನೂ ನೋಡ್ಬೋದು ನಮ್ಮ ಸಿನಿಮಾದಲ್ಲೂ ಕೂಡ ಇದೆ ಸೊ ಒಂದು ಮನೋರಂಜನೆ ಖಂಡಿತ ಇದ್ದೇ ಇದೆ ಸೊ ಹಾಗಾಗಿ ಅದನ್ನ ನಾವು ಮಾಡಿದ್ವಿ ಸೊ ನಿಮ್ಮೆಲ್ಲರ ಸಪೋರ್ಟ್ ಸೊ ನಮ್ಮ ಸಿನಿಮಾಗೆ ಬೇಕು ಜೊತೆಗೆ ನಿಮ್ಮ ಆಶೀರ್ವಾದ ನಮಗೆ ಬೇಕು ಥ್ಯಾಂಕ್ ಯು ಸೊ ನಾವು ಫಸ್ಟ್ ಆಫ್ ಆಲ್ ನಮ್ದು ಡೈರೆಕ್ಟ್ ಮಾರ್ಕೆಟಿಂಗ್ ಎಸ್ ಕೆ ಗ್ರೂಪ್ ಆಫ್ ಮಾರ್ಕೆಟಿಂಗ್ ಅಂತ ಹೇಳಿ ಕಂಪನಿ ಇದೆ ಸೊ ನಾವು ಅದರಲ್ಲಿ ಒಂದು 100-150 ಜನ ನಮ್ಮ ಜೊತೆ ನಾವು ಡೈರೆಕ್ಟ್ ಮಾರ್ಕೆಟಿಂಗ್ ನಮ್ದು ಹರ್ಬಲ್ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ಡ್ ಅಂಡ್ ಡಿಸ್ಟ್ರಿಬ್ಯೂಷನ್ಸ್ ನಾವು ಮಾಡ್ತೀವಿ ಹಾಗಾಗಿ ಬೇರೆ ಬೇರೆ ಬಿಸ್ನೆಸ್ ಹೋಟೆಲ್ಸ್ ಆಗಿರ್ಬೋದು ಸೊ ಪ್ರಾಪರ್ಟೀಸ್ ಮಾರ್ಕೆಟಿಂಗ್ಸ್ ಆಗಿರ್ಬೋದು ಈ ಥರದ್ದೆಲ್ಲ ನಾವಲ್ಲೇ ಕರಾವಳಿ ಭಾಗದಲ್ಲೇ ನಾವು ಬಿಸ್ನೆಸ್ ಮಾಡಿದ್ವಿ ಇದು ಹೊಸದಾಗಿ ನಾವು ಈ ಪ್ರೊಡಕ್ಷನ್ಸ್ನ ಶುರು ಮಾಡಿ ಹೊಸದಾಗಿ ನಾವು ಮಾಡಿರುವಂಥದ್ದು ಹಾಗೆ ಸೊ ನಾವು ಒಂದು ಪ್ಲಾನ್ ಇಟ್ ಮಾಡಿದ್ದೀವಿ ಯಾಕೆಂದ್ರೆ ಮನೋರಂಜನೆ ಎಷ್ಟು ಇಂಪಾರ್ಟೆಂಟು ಬಿಸ್ನೆಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಸೊ ನಾವು ಏನೇ ಇನ್ವೆಸ್ಟ್ ಮಾಡಿದ್ರು ಕೂಡ ಅದನ್ನ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಸೊ ಅದನ್ನ ನಾವು ಯಾವುದೇ ರೀತಿ ಅನಗತ್ಯವಾಗಿ ಖರ್ಚು ಮಾಡಿಕೊಳ್ಳೋದಲ್ಲ ಅಗತ್ಯವಾಗಿ ನಮಗೆ ಬೇಕಾಗಿರೋದನ್ನ ಖರ್ಚು ಮಾಡಿಕೊಂಡು ನಾವು ಆ ಸಿನಿಮಾನ ಮಾಡಿದ್ವಿ ಸೊ ನಾವೊಂದು 2 hours ಸಿನಿಮಾಗೆ ಬಂದರೂ ಕೂಡ ಅದನ್ನೆಲ್ಲೂ ಕೂಡ ಬೇಜಾರಾಗದೇ ಇರೋ ಹಾಗೆ ಜನಗಳಿಗೆ ಅದನ್ನು ಹಿಡಿದಿಡೋ ಅಂತ ಕಾರ್ಯಕ್ರಮವನ್ನು ಸೊ ನಮ್ಮ ಸುಮನ್ ಸುವರ್ಣ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಎಲ್ಲ ಫ್ರೀಡಮ್ನ ನಾವು ಅವರಿಗೆ ಕೊಟ್ಟಿದ್ದೀವಿ ನಾವು ಯಾರು ಅದರೊಳಗಡೆ ನಾವು ಹಿಂಗಾಗಬೇಕು ಹಾಗಾಗಬೇಕು ಅಂತ ನಾವೇನು ಹೇಳಕ್ ಹೋಗ್ಲಿಲ್ಲ ಎಲ್ಲ ಸಂಪೂರ್ಣ ಎಲ್ಲ ಯಾಕೆಂದ್ರೆ ಅದು ಅವ್ರದ್ದು ಒಂದು ಮಗು ಅದು ಕಲ್ಜಿಗ ಅನ್ನೋದು ಅವ್ರು ಅದನ್ನ ಹೇಗೆ ಬೆಳೆಸಿದ್ದಾರೆ ಏನು ಅನ್ನೋದು ಅದು ಅವರೊಬ್ಬರಿಗೆ ಗೊತ್ತು ಪಾಪ ಕಷ್ಟಪಟ್ಟಿದ್ದಾರೆ ಸೊ ಎಸ್ಪೆಷಲಿ ನಮಗೆ ಬಿಸ್ನೆಸ್ ನಲ್ಲಿ ಲಾಸ್ ಅಂಡ್ ಲಾಭ ಇದ್ದೇ ಇರುತ್ತೆ ಬಟ್ ಪಾಪ ಅವರು ಅದನ್ನ ಕನ್ನಡ ಸಿನಿಮಾಗೆ ಮೊದಲು ಡೈರೆಕ್ಷನ್ಸ್ ಮಾಡ್ತಾ ಇದ್ದಾರೆ ಸೊ ಅವ್ರಿಗೆ ಒಳ್ಳೇದಾಗಬೇಕು ಅನ್ನೋದು ನಮಗೆಲ್ಲೋ ಒಂದ್ ಕಡೆ ನಮ್ಮ ತಂಡದವರಿಗೆ ಸೊ ಒಂದು ಆಸೆ ಇದೆ ಸೊ ಅವರು ಅದು ಸಕ್ಸಸ್ ಆದ್ರೆ ಸೊ ನಾವೆಲ್ಲ ಸಕ್ಸಸ್ ಆದ್ವಿ ಅಂತ ಹಾಗಾಗಿ ಸಂಪೂರ್ಣ ಅಧಿಕಾರವನ್ನ ಅವರಿಗೆ ಕೊಟ್ಟಿದ್ವಿ ನಾವೆಲ್ಲರೂ ಅವ್ರ ಜೊತೆ ಯಾವಾಗ್ಲೂ ಇರ್ತೀವಿ ಡೈರೆಕ್ಟರ್ ಜೊತೆ ಸ್ವಲ್ಪ ದಿನ ಲೇಟ್ ಆದ್ರೂ ಪರವಾಗಿಲ್ಲ ಯುಗಾದಿ ಹಬ್ಬದ ಶುಭಾಶಯಗಳನ್ನ ಹಾರೈಸಿದ್ದು ಕೇಳ್ತಾ ಇದ್ದೇನೆ ಹಾಗೆ ಇವತ್ತು ವೇದಿಕೆಯಲ್ಲಿ ಅವರ ಸರಿ ಸಮರಾಗಿ ನಾನು ಕೂತ್ಕೊಂಡಿದ್ದೀನಿ ಅಂದ್ರೆ ಇದು ನನ್ನ ಪುಣ್ಯ ಅಂತ ನಾನು ಭಾವಿಸಿದ್ದೇನೆ ನಾದಬ್ರಹ್ಮ ಶ್ರೀಯುತ ಶ್ರೀಮಾನ್ ಹೇಳಲಿಕ್ಕೆ ಯಾವುದೇ ಪದಗಳಿಲ್ಲ ಆದರೂ ಹಂಸಲೇಖ ಆರೋಗ್ಯ ಹಾಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ನಾನು ನಮಸ್ಕಾರವನ್ನು ತಿಳಿಸ್ತಾ ಇದ್ದೇನೆ ಶರತ್ ಅವರು ನನಗೆ ಸುಮಾರು ವರ್ಷಗಳಿಂದ ಸಾಧಾರಣ 2003 ಹಾಜು ಬಾಜಿನಿಂದ ಅವರು ನಮಗೆ ಆಕಸ್ಮಿಕವಾಗಿ ಅವರು ಪರಿಚಯ ಆದರು ಪರಿಚಯ ಆದ ನಂತರ ಒಂದಲ್ಲ ಒಂದು ಮಾರ್ಕೆಟಿಂಗ್ ಆಗಿರ್ಬೋದು ಅಥವಾ ಅವ್ರು ಹೇಳಿದ್ರು ಹೋಟೆಲಿಂಗ್ ಆಗಿರ್ಬೋದು ಇನ್ನು ಸುಮಾರು ಇನ್ನು ಪ್ರಾಡಕ್ಟ್ಸ್ಗೂ ಬೇಕಾದಷ್ಟು ಇದ್ದಾವೆ ಇದು ಇದು ಲೇಟೆಸ್ಟ್ ಪ್ರಾಜೆಕ್ಟ್ ಅದು ಏನು ಇದು ಸಿನಿಮಾ ಇದು ಮಾಡ್ತಾ ಇರೋದು ಡೈರೆಕ್ಟ್ ಇದು ಪ್ರೊಡ್ಯೂಸ್ ಮಾಡ್ತಾ ಇರೋದು ಆ ವಿಚಾರದಲ್ಲಿ ಒಂದ್ಸತಿ ಸರ್ ಒಂದ್ಸತಿ ಫಿಲಮ್ ಪ್ರೊಡ್ಯೂಸ್ ಮಾಡೋಣ ಅಂತ ನನಗೆ ಒಂದು ನಿಮಿಷ
ಕೂದಲೆಲ್ಲ ಎದ್ದು ನಿಂತ್ಕೊಳ್ಳಂಗಾಯ್ತು. ಸಿನಿಮಾ ಪ್ರೊಡ್ಯೂಸ್ ಮಾಡೋದು ಅಂದ್ರೆ ಸಾಮಾನ್ಯದ ಇದಲ್ಲ, ಅದು ಸಂದರ್ಭನೇ ಅಲ್ಲ ಅದು. ಆ ಸಿನಿಮಾ ಪ್ರೊಡ್ಯೂಸ್ ಮಾಡೋದು ಒಂದು ಇಲ್ಲಿಯ ಮಾಮರ ಎಲ್ಲಿ ಯಾಕೆ ಹೋಗಿಲ್ಲ ಅನ್ನಂಗೆ ಆಗ್ಬಿಡುತ್ತೆ ನನಗೆ. ಶರತ್ ಏನ್ ಹೇಳ್ತಾ ಇದ್ದೀರ, ಸಿನಿಮಾ ಪ್ರೊಡ್ಯೂಸ್ ಮಾಡೋದ, ಡೈರೆಕ್ಷನ್ ಮಾಡೋದ, ಏನೋ ಪ್ರೊಡ್ಯೂಸ್ ಅಂದ್ರೆ ಏನ್ ಗೊತ್ತಾ ಅಂತ ಕೇಳಿದೆ ನಾನು. ಸತ್ಯವಾಗಿ ಅದನ್ನ ನಿರ್ಮಾಣ ಮಾಡೋದು, ಅದಕ್ಕೆ ಎಷ್ಟು ಕಾಸ್ಟ್ ಬೇಕು, ಎಷ್ಟು ಬಂಡವಾಳ ಬೇಕು ಶರತ್, ನಾವೆಲ್ಲಿದ್ದೀವಿ, ಆಕಾಶ ಎಲ್ಲಿದೆ ಅಂತ ಕೇಳೋದಕ್ಕಿಲ್ಲ ಸರ್. ಈ ಥರ ಸುವರ್ಣ ಸಿಕ್ಕಿದ್ರೆ ಅವರೆಲ್ಲ ಬ್ರೀಫಾಗಿ ಹೇಳಿದಾಗ, ಇಲ್ಲ ಶರತ್ ನೀವೇನೆ ಹೆಜ್ಜೆ ಇಟ್ಟರು ಒಂದು ಯೋಚನೆ ಮಾಡಿ ಹೆಜ್ಜೆ ಇಡ್ತೀರಾ, ಅದು ನನಗೆ ಗೊತ್ತಿರ್ತಕ್ಕಂಥ ವಿಚಾರ ಮಾಡಿ. ಆದರೆ ಹೆಜ್ಜೆ ಹೆಜ್ಜೆಗೂ ಕೆಲವರು ಅನುಭವಿಗಳು ಇರ್ತಾರೆ, ಅವ್ರದ್ದು ಇತ್ತವಳಿ ಮಾರ್ಗದರ್ಶನ ತಗೊಳ್ಳಿ ಅಂತ ನನಗಿಲ್ಲ. ಅವ್ರು ಹೇಳಿದ್ದು ಫಸ್ಟ್ ಹೇಳಿದ್ದು ಅಂಶಲೇಖ ಅವ್ರ ಬಗ್ಗೆ, ಇನ್ನೇನು ಬಿಡು, ಅವರಿದ್ದಾಗ ನಮಗೆ ಒಂದು ದೊಡ್ಡ ಬಲ ಇದೆ, ಹಾಗಾಗಿ ಮಾಡ್ತಾರೆ ಮಾಡಿ ಅಂತ ಹೇಳಿಬಿಟ್ಟು ಮಾಡಿದ್ದಾರೆ. ಅದಕ್ಕೆಲ್ಲರೂ ಚಿತ್ರದ ರಂಗ ಚೆನ್ನಾಗಿ ಮಾಡಿದ್ದಾರೆ ಅಂತ. ಯಾಕೆಂದರೆ ರಾತ್ರಿ 12:00 to 1:00 ಶರತ್ ನನಗೆ ಫೋನ್, ಸರ್ ಯಾಕೆ ಏನು ಶರತ್ ಅಂದರೆ, ನನಗೇನು ಡೌಟ್ ಸರ್, ಇಲ್ಲೊಂದು ಶೂಟಿಂಗ್ ಆಗ್ತಾ ಇದೆ, ಇಲ್ಲೇನು ತೊಂದರೆ ಇಲ್ವಾ ಅಂತ. ಆಯಿತು, ಕನ್ಸರ್ನ್ ಸ್ಟೇಷನ್ಗೆ ಫೋನ್ ಮಾಡೋದು, ಇದು ಮಾಡೋದು, ಹಾಗಾಗಿ ನಾವು ಸಹ ಸಪೋರ್ಟಾಗಿ ನಿಂತ್ಕೊಂಡಿದ್ದೀವಿ. ನಿಮ್ಮೆಲ್ಲರ ಸಹಕಾರ ಈ ಒಂದು ಚಿತ್ರ ಚೆನ್ನಾಗಿ ಮೂಡಿ ಬರಲಿ, ಮೂಡಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ, ಅದನ್ನು ನಾವಿನ್ನೂ ನೋಡಿಲ್ಲ, ಅದು ಮೂಡಿ ಬಂದಿದೆ ಅಂತಲೂ ನಾನು ಭಾವಿಸಿದ್ದೇನೆ. ಹಾಗಾಗಿ ಆ ಚಿತ್ರರಂಗದ ಎಲ್ಲ ತಂಡದವರಿಗೆ, ಇದರಿಂದ ನಿಂತು ಕಾರ್ಯ ಕೆಲಸ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ನನ್ನ ಹೃದಯಾಂತರಾಳದ ನಮನವನ್ನು ಸಲ್ಲಿಸುತ್ತಾ ಯಶಸ್ಸಾಗಲಿ ಅಂತ ನಾನು ಪ್ರಾರ್ಥಿಸುತ್ತೇನೆ. ಜೈ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನೊಬ್ಬರು ಅತಿಥಿಗಳು, ಸಂತೋಷ್ ಕುಮಾರ್ ಸರ್ ಚಿತ್ರತಂಡಕ್ಕೆ. ನನ್ನ ಹೆಸರು ಸಚಿನ್ ಶೆಟ್ಟಿ ಅಂತ. ನಂದು 5th ಫಿಲ್ಮ್, 3ನೇ ಕನ್ನಡ ಫಿಲ್ಮ್, 2 ತುಳು ಫಿಲ್ಮ್ ಮಾಡಿದ್ದೀನಿ. ಫಸ್ಟ್ ಎರಡು ಕನಸು ಗಂಧರ್ಗಟ, ಆಮೇಲೆ ಗಂಧದ ಕುಡಿ ಅದು ಮಾಡಿದ್ದೆ. ಇದು 4th ಫಿಲ್ಮ್ ಇವ್ರದ್ದೆ, ಇದು ಅಲ್ಲ, ಇದು 5th ಫಿಲ್ಮ್, 4th ಫಿಲ್ಮ್ ಇವ್ರದ್ದು ಮಾಡಿದ್ದು, ತುಳು ಫಿಲ್ಮ್ ಅದು. ಸೊ ಕನ್ನಡ ಫಿಲ್ಮ್ ಇದು 3rd ಫಿಲ್ಮ್ ಕನ್ನಡದಲ್ಲಿ. ಡಿಫ್ರೆಂಟ್ ಒಂದು ಎಕ್ಸ್ಪೀರಿಯೆನ್ಸ್ ಈ ಫಿಲ್ಮಲ್ಲಿ, ಯಾಕಂದರೆ ಹೈಯೆಸ್ಟ್ ನಾ ಡೇ ನೆಕ್ಸ್ಟ್ ಶೂಟ್ ಇತ್ತು, ಅಂದರೆ ಇವತ್ತು ಬೆಳಿಗ್ಗೆ ಸ್ಟಾರ್ಟ್ ಆಗಿತ್ತು ಫಿಲ್ಮು, ನೆಕ್ಸ್ಟ್ ಡೇ ಅಂದರೆ ಶಿಕ್ಷಕಾಗ್ತಿತ್ತು, ರಶ್ ಇರಲಿಲ್ಲ, 24 ಅವರ್ಸ್ ಶೂಟ್ ಮಾಡ್ತಿದ್ವಿ. ಸೊ ಅದೊಂದು ಬೇರೆ ಎಕ್ಸ್ಪೀರಿಯೆನ್ಸ್. ಟೋಟಲ್ 22 ಡೇಸ್ ನಾವು ಫಸ್ಟ್ ಫಿಲ್ಮ್ ಮುಗಿಸಿದ್ವಿ, ಫಸ್ಟ್ ಫಿಲ್ಮಲ್ಲೆಲ್ಲ ಮುಗಿದೆ. ಥ್ಯಾಂಕ್ ಯು ನಮ್ಮ ಡೈರೆಕ್ಟರ್ಗೆ ಸುಮನಣ್ಣಗೆ, ಅಂದರೆ ಪ್ರೊಡ್ಯೂಸರ್ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸಚಿನ್ ಅವರು. ನೀವು ಇಷ್ಟು ಮಾತಾಡಿದ್ದೆ ದೊಡ್ಡ ನಮ್ಗೆ ಗೊತ್ತು, ನೀವು ಜನರಲ್ಲಿ ಮಾತಾಡೋದು ಅಂತೇಳಿ. ಈಗ ನಮ್ಮ ಸಿನಿಮಾದ ನಾಯಕಿ ಸುಶ್ಮಿತಾ ಅವರು ನಿಮ್ಮ ಪಾತ್ರದ ಬಗ್ಗೆ ನಮ್ಮೆಲ್ಲರಿಗೂ ತಿಳಿಸ್ಕೊಡ್ಬೇಕು ಪ್ಲೀಸ್. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇಷ್ಟು ದೊಡ್ಡವ್ರ ಜೊತೆಗೆ ನಾನು ಕೂತಿರೋದು ನನ್ನ ಐದನ್ನು ಎಷ್ಟು ಲಕ್ಕಿ ಅಂತ. ಸೊ ಎಲ್ಲರೂ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಈ ಫಿಲ್ಮ್ ಶುರುವಾಕ್ಕಿಂತ ಮುಂಚೆ ನನಗೆ ಸುಮನ್ ಸರ್ ಅಪ್ರೋಚ್ ಮಾಡಿದಾಗ ನನ್ನ ಕೈಲಿ ಪಾತ್ರ ಮಾಡೋಕ್ಕೆ ಆಗತ್ತಾ ಅನ್ನೋ ಕ್ವೆಶನ್ ಜೊತೆಗೆ, ನಾನು ಬೆಂಗಳೂರಲ್ಲಿ ಹುಟ್ಟು ಬೆಳೆದಿರೋದು, ಇಲ್ಲಿಯ ಕನ್ನಡ ಬೇರೆ, ಮಂಗಳೂರು ಕನ್ನಡ ಬೇರೆ, ನನಗೆ ಪಾತ್ರ ಮಾಡೋಕ್ಕಾಗತ್ತಾ ಅಂತ ನನಗೆ ತುಂಬ ಡೌಟ್ಸ್ ಇದ್ದಾಗ, ಅವರು ನನಗೆ ಲ್ಯಾಂಗ್ವೇಜ್ ಟ್ರೈನಿಂಗ್ ಆಗಲಿ, ಅಲ್ಲಿ ಬಂದು ಹೇಗೆ ಮಾತಾಡ್ಬೇಕಂತ ಹೇಳಿಕೊಟ್ಟು, ಈ ಮೂವಿ ಎಷ್ಟೇ ಚಾಲೆಂಜಿಂಗ್ ಇದ್ರೂ ಡೇ ಆ್ಯಂಡ್ ನೈಟ್ ಥರ ಹೇಳಿದಂಗೆ ಡೇ ಆ್ಯಂಡ್ ನೈಟ್ ನಾವು ವರ್ಕ್ ಮಾಡಿ ನಿಮ್ಮ ಮುಂದೆ ಒಂದು ಎಂಟರ್ಟೈನಿಂಗ್ ಇರುವಂಥ ಮೂವಿನ ಒಂದು ಮಾಡಿದ್ದೀವಿ. ಸೊ ಅದನ್ನೆಲ್ಲ ನೀವು ನೋಡಿ ನಿಮ್ಮ ಬೆಸ್ಟ್ ವಿಷಸ್ನ ನಮಗೆ ಕೊಡಬೇಕಂತ ಹೇಳಿ ನಾನು ಆಶಿಸ್ತೇನೆ. ಥ್ಯಾಂಕ್ ಯು. ನಾನು ಅರ್ಜುನ್ ಸರ್ ಅವರ ಹೆಂಡತಿ ಪಾತ್ರ ಮಾಡಿದ್ದೀನಿ ಮೂವಿಯಲ್ಲಿ. ಸೊ ಅವರ ಲೈಫಲ್ಲಿ ಇರೋ ಚಾಲೆಂಜಸ್ಸಲ್ಲಿ ಸಮಭಾಗಿಯಾಗಿ ಇಬ್ಬರೂ ಹೇಗೆ ನಡೆಸ್ಕೊಂಡು ಹೋಗ್ತೀವಿ ಅನ್ನೋದು ಒಂದು ಕ್ಯಾರೆಕ್ಟರ್. ನಾನು ಇದಕ್ಕಿಂತ ಮುಂಚೆ ಚೌಚೌಬಾತ್ ಅಂತ ಹೇಳಿ ಒಂದು ಮೂವಿ ಮಾಡಿದ್ದೀನಿ, ಅದು ರಿಲೀಸ್ ಆಗಿದ್ದು ಒಂದು 3 weeks ಹಿಂದೆ, ಈಗ ಇನ್ನೂ ಹೊರಡ್ತಿದೆ. ಸೊ ಅದು ಇವಾಗ ಇಲ್ಲ, ಅನ್ಫಾರ್ಚುನೇಟ್ಲಿ ಡಬ್ಬಿಂಗ್ ಮಂಗಳೂರಲ್ಲಿ ನಡೀತಿದ್ದರಿಂದ ಅವ್ರಿಗೆ ಆ ಸ್ಲ್ಯಾಂಗ್ ಕರೆಕ್ಟ್ ಆಗಿ ಬರ್ಬೇಕು ಅಂತ ಹೇಳಿ ಡಬ್ಬಿಂಗ್ ಇದು ಬೇರೆ ಮಾಡ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಟೈಮ್ ನೀವೇ ಡಬ್ಬಿಂಗ್ ಮಾಡೋ ರೀತಿಯಾಗಿ ಆಗಲಿ. ಇದೀಗ ನಮ್ಮ ಪೋಸ್ಟರ್ ನಲ್ಲಿ ಬೆಂಕಿಯ ಮಧ್ಯೆ ಉಳಿತಾ ಇರುವಂತಹ ನಮ್ಮ ಅರ್ಜುನ್ ಕಾಪಿಕಾಜ್ ಮಾತನಾಡಬೇಕು. ನಮಸ್ಕಾರ ಮಾತಾಡಿ, ನಮಸ್ಕಾರ. ಫಸ್ಟಿಗೆ ಹಂಸಲೇಖ ಸರ್, ಒಂದು ದೊಡ್ಡ ಹಾನರ್ ಆ್ಯಕ್ಚುಲಿ, ಯಾಕಂದರೆ ಇವಾಗ ಫಸ್ಟ್ ಬಂದಾಗ ನೀವು ಹಾಡಿದ ಬಗ್ಗೆ ಮಾತಾಡಿದ್ರಿ ಸರ್, ನಮ್ಮ ಬಾತ್ರೂಮ್ ಸಿಂಗರ್, ಆದರೂ ನೀವೊಂದು ಹಾಡಬೇಕಂತ ಹೇಳಿದಾಗ ಇಟ್ ವಾಸ್ ಅ ಗ್ರೇಟ್ 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 ಆನರ್ ಟು ಮೀ. ಅಂದರೆ
ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊಂದು ಪ್ರೀತಿ ಕೊಟ್ಟಿದ್ದಕ್ಕೆ. ಇಟ್ಸ್ ಇಟ್ ಮೀನ್ಸ್ ಅ ಲಾಟ್. ಆ್ಯಂಡ್ ಇಲ್ಲಿ ಸೇರ್ತಕ್ಕಂಥ ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮದ ಎಲ್ರಿಗೂ ನಮಸ್ಕಾರ. ಕಲ್ಜಿಗ ಸಿನಿಮಾ ಒಂದು ಸಿನಿಮಾಕ್ಕಿಂತ ನಾನೊಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ. ಒಂದು ಹೊಸ ರೀತಿಯ ಎಕ್ಸ್ಪೀರಿಯೆನ್ಸಲ್ಲಿ ಈ ಸಿನಿಮಾನ ನಾವು ಮಾಡಿದ್ದೀವಿ. ಬಹುಶಃ ಸರಸರ್ ಆಗಿರಲಿ, ಸುಮನಿಗಾಗಿರಲಿ, ಇವಾಗ ಸಚಿನ್ ಶೆಟ್ಟಿ, ಸುಷ್ಮಿತಾ ಇವರಿಗೆಲ್ಲರಿಗೂ ಗೊತ್ತಿರುತ್ತೆ. ಯಾಕಂದರೆ ಹೆಜ್ಜೆ ಹೆಜ್ಜೆಗೂ ನಾವು ಸಿನಿಮಾ ಶೂಟ್ ಮಾಡ್ತಿದ್ವಿ, ಆದರೆ ಅದನ್ನು ಮಾಡಿಸ್ತಾ ಇದ್ದ ಅವರು ಬೇರೊಬ್ಬರಿದ್ದರು. ಸೊ ಆ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸಸ್ ನಮಗೆ ತುಂಬ ನಮ್ಮ ಸಿನಿಮಾದಲ್ಲಿ ಆಗಿದೆ. ಸೊ ಇಟ್ ವಾಸ್ ಅ ವೆರಿ ಡಿವೈನ್ ಎಕ್ಸ್ಪೀರಿಯೆನ್ಸ್ ನಮಗೆಲ್ರಿಗೂ. ಆ್ಯಂಡ್ ಖಂಡಿತವಾಗ್ಲೂ ಈ ಸಿನಿಮಾದ ಮೇಲೆ ಆ ದೇವರ ಆಶೀರ್ವಾದ ಖಂಡಿತವಾಗ್ಲೂ ಇದೆ ಅಂತ ನಮಗೆ ಶೂಟಿಂಗ್ ಮಾಡುವಾಗಲೇ ಒಂದು ಒಳಗಿಂದ ಒಂದು ಬಿಲೀಫ್ ಸಿಸ್ಟಮ್ ಹೇಳ್ತಾ ಇತ್ತು. ಸೊ ಆಶೀರ್ವಾದ ಇನ್ನ ಸಿನಿಮಾ ರಿಲೀಸ್ ಆದಮೇಲೆ ಆ ಥರ ಇರಲಿ ಅಂತ ನಾನು ಬೇಡ್ಕೊಳ್ತೀನಿ. ಆ್ಯಂಡ್ ಅದ್ರ ಜೊತೆ ನಮ್ಮ ಮಾಸ್ಟರ್ ಉಮೇಶ್ ಮಾಸ್ಟರ್ ಅಂತ ಶರತ್ ಸರ್ ಹೇಳ್ದಂಗೆ ನನ್ನ ಇವಾಗ ಸ್ವಲ್ಪ ದಪ್ಪ ಆಗಿದೆ, ನಾನು ನೋಡ್ತಾ ಇದ್ದಾರೆ ಆವಾಗಿಂದನು ಎಲ್ಲಿಂದೆಲ್ಲ ಹೊಟ್ಟೆ ಬಂದಿದೆ ಅಂತ ಹೇಳಿ. ಸೊ ಆ ಸೇಮ್ ಜಿಮ್ಮಲ್ಲಿ ಹೋಗ್ತಿದ್ವಿ, ಶರತ್ ಸರ್ ಕೂಡ ಅಲ್ಲೇ ಬರ್ತಾ ಇದ್ರು. ಸೊ ಮಾಸ್ಟರು ಈ ಥರ ಸಿನಿಮಾ ಮಾಡಬೇಕಂತ ಹೇಳಿದಾಗ, ಆ್ಯಂಡ್ ಸುಮನ್ ಬಂದು ನರೇಷನ್ ಮಾಡಿದಾಗ ಈ ಸಿನಿಮಾಗೆ ಇಲ್ಲ ಅಂತ ಹೇಳೋಕ್ಕಾಗಿಲ್ಲ. ತುಂಬ ಒಳ್ಳೆಯ ಕಥೆ ಇರುವಂಥ ಸಿನಿಮಾ, ಒಂದು ಸ್ಪಿರಿಚುವಲ್ ಮಿಸ್ಟ್ರಿ. ಬಹುಶಃ ನಮ್ಮ ಕಲ್ಜಿಗ ಸಿನಿಮಾ ನೋಡಿದರೆ ಇಡೀ ಮಂಗಳೂರಿನ ದರ್ಶನ ಮಾಡಿದಾಗೆ ಒಂದು ಕಡೆ ಆಗುತ್ತೆ ಅಂತ ನನಗೊಂದು ಫೀಲಿಂಗ್ ಇದೆ. ಆ್ಯಂಡ್ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಈ ಸಿನಿಮಾಗೆ ನಮಗೆ ಜಾಯ್ನ್ ಆದರು, ಅದೊಂದು ಒಳ್ಳೆಯ ವಿಷಯ. ಫಾರ್ ಎಕ್ಸಾಂಪಲ್, ಈಗ ಸುಮನ್ ಜೊತೆ ನಮ್ಮ ಸನಿಲ್ ಗುರು ಅಂತ ಹೇಳಿ ನಮ್ಮ ಕಾಂತಾರ ಸಿನಿಮಾದಲ್ಲಿ ರೈಟರ್ ಆಗಿದ್ದವರು ಈ ಸಿನಿಮಾದಲ್ಲಿ ಕ್ರಿಯೇಟಿವ್ ಹೆಡ್ ಆಗಿ ನಮ್ಮ ಜೊತೆ ಸೇರಿಕೊಂಡ್ರು. ಆ್ಯಂಡ್ ಸಚಿನ್ ಶೆಟ್ಟಿ, ಬಹುಶಃ ಸಚಿನ್ ಶೆಟ್ಟಿ ಅಂತ ಹೇಳಿದಾಗ ಯಾರು ಗೊತ್ತಾಗಲ್ಲ, ಶಟರ್ ಬಾಕ್ಸ್ ಅಂತ ಹೇಳಿದ್ರೆ ಮಂಗಳೂರಲ್ಲಿ ಎಲ್ಲರೂ ಗೊತ್ತಾಗುತ್ತೆ. ಮೋಸ್ಟ್ ಪಾಪ್ಯುಲರ್ ಯೂಟ್ಯೂಬರ್ ಸರ್, ಮೋರ್ ದೆನ್ 200K ಫಾಲೋವರ್ಸ್ ಯೂಟ್ಯೂಬಲ್ಲಿ ಇರುವಂಥ ಒಂದು ಯೂಟ್ಯೂಬರ್ ನಮ್ಮ ಸಚಿನ್ ಶೆಟ್ಟಿ. ಆ್ಯಂಡ್ DOP ಕೂಡ, ಆ್ಯಂಡ್ ಎಲ್ಲ ಟೆಕ್ನಿಷಿಯನ್ಸ್ ಜೊತೆಗೆ ಸೇರಿ, ಅದ್ರ ಜೊತೆ ಒಂದು ಆನೆ ಬಲ ಹಂಸಲೇಖ ಸರ್ ನಮ್ಮ ಜೊತೆ ಸೇರಿಕೊಂಡಿದ್ದು. ಫಸ್ಟ್ ಬೇಸಿಕ್ಲಿ ಶರತ್ ಸರ್ ಅದನ್ನು ರಿವೀಲ್ ಮಾಡಿರಲಿಲ್ಲ ಮ್ಯೂಸಿಕ್ ಡೈರೆಕ್ಟರ್ ಯಾರಂತ. ಸಡನ್ಲಿ ಶೂಟಿಂಗ್ ಆಗ್ತಾ ಇರಬೇಕಾದ್ರೆ ಇಂಥ ಪಾಸಿಟಿವ್ ಎಕ್ಸ್ಪೀರಿಯೆನ್ಸ್ ಆದಾಗ ಬಂದು ಆ ಬಾಮನ್ ಹಾಕಿದ್ರು ನಮಗೆ, ಹಂಸಲೇಖ ಸರ್ ನಮಗೆ ಮ್ಯೂಸಿಕ್ ಮಾಡ್ತಿದ್ದಾರಂತ. ಸೊ ಇಟ್ ವಾಸ್ ಮಚ್ ಅ ಪಾಸಿಟಿವ್, ಒಂದು ಒಳಗಿಂದ ವೈಬ್ರೇಷನ್ಸ್ ಕ್ರಿಯೇಟ್ ಆಯ್ತು ಸರ್ ನಮಗೆ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮತ್ತೊಂದು ಸಾರಿ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಸುಮನ್ ಇಂಥ ಒಂದು ಅದ್ಭುತ ಸಿನಿಮಾಗೆ ನನ್ನೊಂದು ಅದ್ಭುತ ಅಂತ ಯಾಕೆ ಹೇಳ್ತೀನಿ ಅಂದರೆ ನನಗೆ ಆ ಎಕ್ಸ್ಪೀರಿಯೆನ್ಸ್ ಆಗಿದೆ. ಸೊ ಜನರಿಗೂ ಆ ಎಕ್ಸ್ಪೀರಿಯೆನ್ಸ್ ಖಂಡಿತವಾಗ್ಲೂ ಆಗುತ್ತೆ ಅಂತ ಒಂದು ಭರವಸೆ ನನಗೆ ಇದೆ. ಸೊ ಥ್ಯಾಂಕ್ ಯು ಸುಮನ್, ಶರತ್ ಸರ್ ವಂಡರ್ಫುಲ್ ಪ್ರೊಡ್ಯೂಸರ್. ಬೇಸಿಕ್ಲಿ ಈಗ ಸರ್ ಹೇಳಿದ್ರು ಅವ್ರನ್ನ ನೋಡಿದಾಗ ಒಂದು ಪೊಲೀಸನ್ನು ನೋಡಿದಾಗ ಆಗುತ್ತೆ. ನಿನ್ನೆ ಡೆಫಿನೆಟ್ಲಿ ಹೇಳ್ತೀನಿ ಸರ್, ನಿನ್ನೆ ನಮ್ಮ ಪ್ರೈಮ್ ಮಿನಿಸ್ಟರ್ ಮಂಗಳೂರು ಬಂದಿದ್ರು ಮೋದಿಜಿ, ಏನಾದರೂ ಯೂನಿಫಾರ್ಮಲ್ಲಿ ಸರ್ ಇರ್ತಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಎಲ್ಲೂ ಓಡಾಡುವುದಿತ್ತು, ಆ ಥರನೇ ಕಾಣ್ತಾರೆ ಸರ್ ಪೊಲೀಸ್ ಥರನೇ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ನಮ್ಮ ಸಿನಿಮಾಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ಸಿನಿಮಾಗೋಸ್ಕರ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಹಂಗೂ ಸುಷ್ಮಿತಾ ಒಂದು ಒಳ್ಳೆಯ ಆ್ಯಕ್ಟ್ರೆಸ್ ಅಂತ ಹೇಳ್ತೀನಿ, ಅವ್ರ ಜೊತೆ ಪರ್ಫಾರ್ಮ್ ಮಾಡೋಕ್ಕೆ ಒಂದು ಒಳ್ಳೆಯ ಕೆಮಿಸ್ಟ್ರಿ ಆಗ್ತಿತ್ತು, ಒಂದು ಡೈಲಾಗ್ ಹೇಳಬೇಕಾದ್ರೂ ಅವ್ರ ರಿಯಾಕ್ಷನ್ ಹಂಗೆ ಇತ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ದ ಫಿಲ್ಮ್ ಮಚ್ ಮೋರ್ ಬೆಟರ್. ಆ್ಯಂಡ್ ಮತ್ತೊಂದು ಸರಿ ಈ ಸಿನಿಮಾ ಈಗ ರಿಲೀಸ್ ಆಗುತ್ತೆ. ಫಸ್ಟ್ ಕಲ್ಜಿಗೆ ಅಂತ ಪೋಸ್ಟರ್ ಬಿಟ್ಟಿದ್ದೀವಿ. ಸೊ ಡೆಫಿನೆಟ್ಲಿ ಅದರ ಟ್ರೇಲರ್ ಬಂದಾಗ, ಸಿನಿಮಾ ಬಂದಾಗ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಸಿನಿಮಾ ತಂಡದ ಮೇಲೆ ಇರಲಿ ಅಂತ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಒಂದು ಈಗ ಫಾರ್ ಎಕ್ಸಾಂಪಲ್ ನಮ್ಮ ಮಂಗಳೂರು ಕಡೆ ಅಂತ ಹೋದಾಗ ಪ್ರತಿಯೊಂದು ವಿಷಯ, ಈಗ ನಾವು ತುಂಬ ದೈವಾರಾಧನೆ ಅನ್ನೆಲ್ಲ ನಂಬುವವರು. ಸೊ ಇವಾಗ ನಾನು ಇಲ್ಲಿ ಮಂಗಳೂರು ಕಡೆ ಅಂತಲ್ಲ, ಎಲ್ಲ ಕಡೆನೂ ಅದರ ಒಂದು ಧರ್ಮ ಪ್ರಚಾರ ಇದೆ. ಆದರೆ ಈ ಸಿನಿಮಾ ಮಾಡಬೇಕಾದ್ರೆ ಕೆಲವೊಂದ್ಸರಿ ಎಕ್ಸ್ಪೀರಿಯೆನ್ಸ್ ಅಂತ ಹೇಳಿದಾಗ ಒಂದು ಲೊಕೇಶನ್ ಅಂತ ನಾವು ಇಟ್ಟಿರ್ತೀವಿ ಮೇಡಮ್, ಈ ಲೊಕೇಶನಲ್ಲಿ ನಾವು ಈ ಸೀನ್ನ ಶೂಟ್ ಮಾಡಬೇಕಂತೇಳಿ. ಸೊ ಎಲ್ಲ ಫಿಕ್ಸ್ ಆಗಿರುತ್ತೆ, ಎಲ್ಲ ಪಾಸಿಟಿವ್ ಆಗಿರ್ತೀವಿ. ಸೊ ಇಮಿಡಿಯೇಟ್ಲಿ ಅಲ್ಲಿ ಹೋಗಬೇಕಾದ್ರೆ ಲೊಕೇಶನ್ ಸಿಗಲ್ಲ ನಮಗೆ, ಅಂದರೆ ಇಲ್ಲ ಇವತ್ತು ಸ್ಕೂಲ್ ಇದೆ ಆಗಲ್ಲ ಅಂತ ಹೇಳ್ತಾರೆ. ಸೊ ಒಂದು ಸ್ವಲ್ಪ ಡಿಸಪಾಯಿಂಟ್ ಆಗ್ತೀವಿ. ಆದರೆ ಕೆಲವೊಬ್ರು ಹೇಳ್ತಾರೆ, ಹಿರಿಯರು ಹೇಳಿದ್ದಾರೆ, ಯಾವುದೇ ಆಗೋದು ಒಳ್ಳೇದಕ್ಕೆ ಅಂತ. ಸೊ ಇಮಿಡಿಯೇಟ್ಲಿ ಆ ಲೊಕೇಶನ್ ಸಿಕ್ಕಿಲ್ಲ ಅಂದರೆ ನಮಗೆ ಸೆಕೆಂಡ್ ಆಪ್ಷನ್ ಸಿಗೋದು ಅದಕ್ಕಿಂತ ಬೆಸ್ಟ್. ಸೊ ಅಂಥ ಎಕ್ಸ್ಪೀರಿಯೆನ್ಸ್ಗಳು ತುಂಬ ಆಗಿದೆ ನಮಗೆ. ಸೊ ಅಂಥ ಎಕ್ಸ್ಪೀರಿಯೆನ್ಸ್ ಆಗೋದು ತುಂಬ ಕಡಿಮೆ. ಅಂದರೆ ಇವಾಗ ನನ್ನೊಂದು ಎಲ್ಲ ತುಳು ಕನ್ನಡ ಅಂತ ಸೇರಿ ನನ್ನೊಂದು 21 ಸಿನಿಮಾ ಆಯ್ತು ಸರ್. ಸೊ ಅಂಥ ಎಕ್ಸ್ಪೀರಿಯೆನ್ಸ್ ಆಗುವಂಥ ಸಿನಿಮಾಗಳು ತುಂಬ ಕಡಿಮೆ, ಆದರೆ ಈ ಸಿನಿಮಾದಲ್ಲಿ ನನಗೆ ಅಂಥ ಎಕ್ಸ್ಪೀರಿಯೆನ್ಸ್ ತುಂಬ ಆಗಿದೆ. ಸೊ ದೇವರ ದೈವದ ಆಶೀರ್ವಾದ ಈ ಸಿನಿಮಾದ ಮೇಲೆ ಇದ್ದಂಥ ಪಾಸಿಟಿವ್ ವೈಬ್ ನನ್ನಲ್ಲಿ ಒಳಗಿಂದ ಸ್ಟಾರ್ಟ್ ಮಾಡಿದಂಗೆ ಇತ್ತು. ಸೊ ಅದು ಇದೆ ಅಂತ ನನಗೆ ನಂಬಿಕೆ. ದೈವಾರಾಧನೆ ಅಂತ ನಾನು ಅಂದರೆ ಏನು ಗೊತ್ತಾ ಸರ್, ಇಟ್ಸ್ ಒನ್ ಸ್ಪಿರಿಟ್ ಇಸ್ ದೇರ್, ಒನ್ ಎನರ್ಜಿ ಇಸ್ ದೇರ್. ಅಂದರೆ ಒಂದು
ಪಾಸಿಟಿವ್ ಎನರ್ಜಿ ಬಗ್ಗೆನೇ ಈ ಸಿನಿಮಾ ಹೋಗ್ತಾ ಇರುತ್ತೆ. ಸೊ ದಟ್ ಈಸ್ ವೈ ನಾನು ಹೇಳಿದೆ ಇದೊಂದು ಸ್ಪಿರಿಚುವಲ್ ಮಿಸ್ಟ್ರಿ ಅಂತ ಹೇಳಿ, ಒಂದು ಸ್ಪಿರಿಚುವಲ್ ಮಿಸ್ಟ್ರಿ. ಸೊ ಆ ಸ್ಪಿರಿಚುವಲ್ ಮಿಸ್ಟ್ರಿ ಜೊತೆ ಆ ಸಿನಿಮಾ ಒಂದು 2 ಗಂಟೆ 10 ನಿಮಿಷ ಇರುತ್ತೆ, ಆ ಮಿಸ್ಟ್ರಿ ಜೊತೆನೆ ಹೋಗ್ತೀವಿ. ಆದರೆ ಅದರೊಟ್ಟಿಗೆ ನಾವು ಸ್ಪಿರಿಚುವಾಲಿಟಿನೂ ಕೂಡ ಕನೆಕ್ಟ್ ಮಾಡ್ಕೊಂಡು ತುಂಬ ಚೆನ್ನಾಗಿ ಸುಮನ್ ಬರೆದಿದ್ದಾರೆ. ಸೊ ಅದಕ್ಕೆ ಈ ಸಿನಿಮಾ ಒನ್ ಆಫ್ ಮೈ ಫೇವ್ರೆಟ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸ್ಪಿರಿಚುವಾಲಿಟಿ ಅಂದ್ರೆ ಮಾರ್ಕೆಟಿಂಗ್ ಆಗಲ್ಲ ಮೇಡಮ್, ಆಕ್ಚುಲಿ ಕಾಂತಾರ ಸಿನಿಮಾ ಅಂತ. ಹೌದೌದು, ಯಾಕಂದ್ರೆ ಅದು ಹೌದು ಮೇಡಮ್. ಸೊ ಆ ಭಾಗದಲ್ಲಿ ನಮಗೆ ನೇಟಿವಿಟಿ ಅಂತ ಹೇಳಿದಾಗ ತುಂಬಾ ಕಲ್ಚರ್ಸ್ ಇದೆ ಮೇಡಮ್, ಸ್ಪಿರಿಚುವಲ್ ಕಲ್ಚರ್ಸ್ ತುಂಬಾ ಇದೆ. ಅಂಡ್ ನಾವು ತುಂಬಾ ರೂಟೆಡ್ ಆಗಿರೋದ್ರಿಂದ ನಾವು ಎಲ್ಲಿಂದ ಕತೆ ನಮ್ಮ ನೇಟಿವ್ ಬಗ್ಗೆ ತೆಗೆದ್ರು ಅದು ರಿಲೇಟೆಡ್ ಆಗಿ ಬಂದ್ಬಿಡುತ್ತೆ. ಬೇಸಿಕಲಿ ಕಾಂತಾರದಂತ ಒಂದು ಅದ್ಭುತ ಸಿನಿಮಾ ಬಂದ್ಮೇಲೆ ಇವಾಗ ಇಡೀ ಪ್ರಪಂಚದಾದ್ಯಂತ, ಸೊ ಎಲ್ರಿಗೂ ನಮ್ಮ ದೈವಾರಾಧನೆ ಬಗ್ಗೆ ಅದರ ಇಂಪಾರ್ಟೆನ್ಸ್ ಬಗ್ಗೆ ಎಲ್ರಿಗೂ ಗೊತ್ತಾಗಿದೆ. ಆದರೆ ಅಂಥ ಸಿನಿಮಾಗಳು ಮುಂಚೆಗಳು ಬಂದಿತ್ತು, ಅಂದರೆ ಅವಾರ್ಡ್ಸ್ಗಾಗಿರಲಿ, ಆದರೆ ಅಷ್ಟೊಂದು ಆ ಕ್ರೇಜಿಗೆ ಹೋಗಿರಲಿಲ್ಲ. ಇವಾಗ ನಾವು ಏನೇ ಸಿನಿಮಾ ಮಾಡಿದ್ರು ಅದಕ್ಕಂತ ರಿಲೇಟ್ ಆಗುತ್ತೆ. ಬಟ್ ಡೆಫಿನೆಟ್ಲಿ ಕಾಂತಾರ ಇಸ್ ಅನ್ ಅದರ್ ಪ್ಲೇಸ್, ಯಾಕಂದರೆ ಮಂಗಳೂರು ನೇಟಿವಿಟಿನೂ ಒಂದು ಬೇರೆ, ಎಲ್ರಿಗೂ ಗೊತ್ತಾಗುತ್ತೆ ಮಾಡಿದಂಥ ಸಿನಿಮಾ. ಈ ಸಿನಿಮಾದಲ್ಲಿ ನಾನು ಅದೇ ಹೇಳಿದಂಗೆ, ಯಾವುದೇ ನಾವು ರೂಟೆಡ್ ಕಥೆಯನ್ನು ತೆಗೆದಾಗ, ಅಂದರೆ ಸಮುದ್ರ ತೀರದ ಏನಾದರೂ ಕತೆ ತೆಗೆದಾಗ, ಅದ್ರ ಜೊತೆ ಇಂಥ ಸ್ಪಿರಿಚುವಾಲಿಟಿ ಅದಕ್ಕೆ ಇಂಟರ್ ರಿಲೇಟೆಡ್ ಆಗಿದೆ. ಮಾರ್ಕೆಟಿಂಗ್ ಅಲ್ಲ. ಸೊ ದೈವ ಅಂತಲ್ಲ ಮ್ಯಾಮ್, ನಾನು ಅದೇ ಹೇಳಿದೆ, ಒಂದು ಪಾಸಿಟಿವ್ ಎನರ್ಜಿ. ಒಂದು ದೈವನ್ನ ಇಟ್ಕೊಂಡಂದ್ರೆ ಅದು ದೈವಗಳಿಗೆ ಹೆಸರು ಬೇರೆ 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 ಇರ್ಬೋದು, ಆದರೆ ಅದು ಎನರ್ಜಿ ಒಂದೇ. ಸೊ ಆ ಎನರ್ಜಿ ಬಗ್ಗೆ ನಾವು ಒಂದು ಸಿನಿಮಾ ಮಾಡಿದ್ದೀವಿ. ಸೊ ಜಾಸ್ತಿ ನಾನು ಹೇಳಿದ್ರೆ ಸುಮನ್ ಮನಸ್ಸಿಂದ ಹೇಳ್ಕೊಳ್ತಾ ಇದ್ದಾರೆ ಇವನ್ ಎಷ್ಟು ಮಾತಾಡ್ತೇನಪ್ಪ ಅಂತೇಳಿ. ಸೊ ನಾನು ಜಾಸ್ತಿ ಮಾತಾಡೋಕೆ ಹೋಗಲ್ಲ, ಬಟ್ ಡೆಫಿನೆಟ್ಲಿ ಈ ಸಿನಿಮಾ ನೋಡಿದಾಗ ಯು ವಿಲ್ ಫೀಲ್ ದಟ್ ಎನರ್ಜಿ, ಅಂಡ್ ಯು ವಿಲ್ ಡೆಫಿನೆಟ್ಲಿ ಫೀಲ್ ದಟ್ ಎನರ್ಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೋ ಸರ್, ಐ ಹೋಪ್ ಐ ಡೋಂಟ್ ನೋ ಇಫ್ ಹಿ ವಾಂಟ್ಸ್ ಟು ಡಿಸ್ಕ್ಲೋಸ್. ಹಾ, ಟ್ರೇಲರ್ ಅಲ್ಲಿ ಇಟ್ಸ್ ವೆರಿ ಎವಿಡೆಂಟ್. ಆಫ್ಟರ್ ಕಾಂತಾರ ಸಿನಿಮಾ ಸಾಕಷ್ಟು ಸಿನಿಮಾಗಳಲ್ಲಿ ದೈವಾರಾಧನೆ ಸೀಕ್ವೆನ್ಸ್ ನ ಬಳಸಿದ್ರು. ಅದಾದ್ಮೇಲೆ ವಿಶ್ವ ಹಿಂದೂ ಪರಿಷತ್ ಅವರೆಲ್ಲ ಸೇರ್ಕೊಂಡು ದೈವಾರಾಧನೆಯನ್ನ ಬೇರೆ ಸಿನಿಮಾ ಆಗಲಿ ಸೀರಿಯಲ್ ಆಗಲಿ ಬಳಸುವಂಗಿಲ್ಲ ಅಂತ ಒಂದು ರೂಲ್ ಮಾಡಿದ್ದಾರೆ. ಅದೆಷ್ಟು ಮಟ್ಟಿಗೆ ಅಪ್ಲಿಕಲ್ ಆಗಿ ಅಪ್ಲಿಕಬಲ್ ಆಗಿದೆಯಾ ಗೊತ್ತಿಲ್ಲ. ನಿಮ್ ಸಿನಿಮಾದಲ್ಲಿ ಆತರದ ಒಂದು ಸೀಕ್ವೆನ್ಸ್ ಇರುತ್ತ ಸರ್ ಎಲ್ಲಿವರೆಗೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ದೈವಾರಾಧನೆ ಬಗ್ಗೆ ದೈವದ ಬಗ್ಗೆ ನಮ್ಗೆಲ್ರಿಗೂ ಇಂಪಾರ್ಟೆನ್ಸ್ ಗೊತ್ತಿದೆ. ಯಾಕಂದ್ರೆ ನಾವು ಹುಟ್ಟು ಬೆಳೆದಿದ್ದೆ ಅದನ್ನ ನಂಬ್ತಾ, ಅದ್ರ ಬಗ್ಗೆ ಕಾರಣಿಕರುಗಳನ್ನ ನಮಗೆ ಗೊತ್ತಿರುವಂಥದ್ದು ವಿಷಯಗಳನ್ನು ನಾವು ಪೋರ್ಟ್ರೇಟ್ ಮಾಡಕ್ಕೆ ಪ್ರಯತ್ನಿಸ್ತೀವಿ. ಅಂದರೆ ಇನ್ ಕೇಸ್ ಆ ವಿಷಯದ ಬಗ್ಗೆ ಗೊತ್ತಿಲ್ಲದೆ, ಅದರ ಕಾರ್ಣಿಕ ಗೊತ್ತಿಲ್ಲದೆ ನಾವೇನಾದರೂ ಚನ್ಮವೇಷ ಥರ ಏನಾದರೂ ಮಾಡಿ ಅದನ್ನು ಅಪಹಾಸ್ಯ ಮಾಡುವಂಥದ್ದು ಏನಾದರೂ ಮಾಡಿದರೆ ಡೆಫಿನೆಟ್ಲಿ ನಾವು ಕೂಡ ಖಂಡಿಸ್ತೀವಿ. ನಾನು ತುಳುನಾಡಿನ ಒಂದು ಅಲ್ಲಿ ಹುಟ್ಟು ಬೆಳೆದಿದ್ದರಿಂದ ಅಂಥದ್ದೇನಾದರೂ ಅದನ್ನು ನಾನು ಕೂಡ ಖಂಡಿಸ್ತೀನಿ. ಆದರೆ ನಾವೇನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ ಸಿನಿಮಾ ಅಂದ್ರದೆಲ್ಲ ಸರ್, ನಾವೇನು ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ ಅದನ್ನು ನಮ್ಮ ಸಿನಿಮಾ ನೋಡೋರಿಗೆ ಆ ಎಕ್ಸ್ಪೀರಿಯನ್ಸ್ ಕೊಡೋದೆ ನಮ್ಮದು ಆದ್ಯ ಕರ್ತವ್ಯ. ಆದರೆ ಆ ಕಾರ್ಮಿಕಕ್ಕೆ ಆ ಒಂದು ಶಕ್ತಿಗೆ ಯಾವತ್ತೂ ನಾವು ತಲೆ ಬಾಗಿಸ್ತೇವೆ. ಆಕ್ಚುಲಿ ನಾನು ಕೂಡ ಕೆಲಸ ಮಾಡಿರೋದು ಕಾಮಿಡಿ ಸಿನಿಮಾಗಳಲ್ಲಿ ಇಲ್ಲಿವರೆಗೆ. ಆದರೆ ನಮಗೆ ಏನಂತಂತಂದರೆ ಜನ ಅಲ್ಲಿ ಆ ಕಂಟೆಂಟ್ ಸಿನಿಮಾಗಳು ಕೊಟ್ಟರು ಕೂಡ ತಗೋತಾರೆ. ಆ್ಯಕ್ಚುಲಿ ಇವಾಗ ಆ ಡ್ರಾಮಾಗಳಲ್ಲಿ ರಂಗಭೂಮಿಗಳಲ್ಲೆಲ್ಲ ಒಳ್ಳೊಳ್ಳೆ ಕತೆ ಆಧಾರಿತ ಸಿನಿಮಾ ಇದು ಡ್ರಾಮಾಗಳೆಲ್ಲ ಬರುವಾಗ ಜನ ಅದನ್ನು ತುಂಬ ಖುಷಿಯಿಂದ ಸ್ವೀಕರಿಸ್ತಿದ್ದಾರೆ. ಸೊ ಈ ಒಂದು ಸಿನಿಮಾ ಕೂಡ ನಾವು ಕಣ್ಣ ಮುಂದೆ ಏನು ನೋಡಿರ್ತೇವೆ ಅದನ್ನೇ ಸಿನಿಮಾದಲ್ಲಿ ನೋಡೋದ್ರಿಂದ, ಮತ್ತೆ ಎಲ್ಲ ಮಂಗಳೂರು ಒಂದು ಕರಾವಳಿ ಭಾಗದ ನೇಟಿವಿಟಿ ನಮ್ಮ ಸಿನಿಮಾದಲ್ಲಿ ಬಂದಿರೋದ್ರಿಂದ ಖಂಡಿತ ಜನ ಈ ಒಂದು ಕತೆ ಆಧಾರಿತ ಸಿನಿಮಾಗಳನ್ನು ಕೂಡ ತಗೋತಾರೆ ಅಂತ ಒಂದು ವಿಶ್ವಾಸದಲ್ಲಿ ಮಾಡಿದೆ. ಆರ್ಟಿಸ್ಟ್ ಇವಾಗ ನಾಯಕನಾಗಿ ನಮ್ಮ ಅರ್ಜುನ್ ಕಾಪಿಗಾಡಿದ್ದಾರೆ, ನಾಯಕಿಯಾಗಿ ಸುಷ್ಮಿತಾ ಭಟ್. ಆ ನಂತರ ನಮ್ಮ ವೀರ ಮದಕರಿ ಮತ್ತು ಅರ್ಜುನ್ ರೆಡ್ಡಿ ಸಿನಿಮಾದಲ್ಲಿ ಒಬ್ಬರು ಆರ್ಟಿಸ್ಟ್ ಇದ್ದಾರೆ, ಗೋಪಿನಾಥ್ ಭಟ್ ಅಂತ, ಅವರು ಕಲಾನಾಯಕರಾಗಿ ಆಕ್ಟ್ ಮಾಡಿದ್ದಾರೆ. ಆಮೇಲೆ ನಮ್ಮ ಕಾಂತಾರ ಮತ್ತು ಗರುಡಗಮನ ವೃಷಭವಾಹನ ಸಿನಿಮಾದಲ್ಲಿ ಒಬ್ಬರು ಜ್ಯೋತಿ ಶೆಟ್ಟಿ ಅಂತ ಒಬ್ಬರು ಆರ್ಟಿಸ್ಟ್ ಇದ್ದಾರೆ, ಅವರು ಕೂಡ ನಮ್ಮ ಸಿನಿಮಾದಲ್ಲಿ ಕಲಾನಾಯಕರಾಗಿ ಮಾಡಿದ್ದಾರೆ. ಆಮೇಲೆ ನಮ್ಮ ಕಾಂತಾರದಲ್ಲಿ ರಿಷಭ್ ಶೆಟ್ಟಿ ಅವರ ತಾಯಿ ಪಾತ್ರ ಮಾಡಿದ ಮಾನಸಿ ಸುಧೀರ್ ಅವರು ಕೂಡ ಆ್ಯಕ್ಟ್ ಮಾಡಿದ್ದಾರೆ.
ಆಮೇಲೆ ನೀವು ಒಂದು ಸಿನಿಮಾ ನೋಡಿರ್ಬೋದು, ರವಿ ಬಸ್ರವರೊಂದು ಡೈರೆಕ್ಷನ್ ಮಾಡಿದ್ರು ಕಟಕ ಗಿರ್ಮಿಟ್ ಅಂತ, ಅದರಲ್ಲಿ ಒಂದು ಬಾಲ ನಟಿ ಒಬ್ಬ ಆ್ಯಕ್ಟ್ ಮಾಡಿದ್ದು, ಅವ್ರು ಫಿಲಮ್ ಫೇರ್ ಅವಾರ್ಡ್ ಸಿಕ್ಕಿದೆ ಅವರಿಗೆ, ರಾಜ್ಯ ಪ್ರಶಸ್ತಿ ಕೂಡ ಸಿಕ್ಕಿದೆ, ಶ್ಲಾಘ ಸಾಲಿಗ್ರಾಮ ಅಂತ, ಅವರು ಕೂಡ ನಮ್ಮ ಹೀರೋ ಅವರ ಮಗಳ ರೋಲನ್ನು ಮಾಡಿದ್ದಾರೆ ಅದರಲ್ಲಿ. ಸೊ ಒಂದು ಒಳ್ಳೆಯ ಮಲ್ಟಿಸ್ಟಾರ್ ಸಿನಿಮಾ ಇದೆ ನಮ್ಮದು, ಹೊಸಬರಾದರೂ ಒಂದು ಎಲ್ಲ ಒಳ್ಳೆಯ ಒಂದು ಪ್ರತಿಭಾನ್ವಿತ ಕಲಾವಿದರ ಕಡೆ ಇದ್ದಾರೆ. ನಾವು ಒರಿಜಿನಲಿ ಮಂಗಳೂರು ಕನ್ನಡದಲ್ಲಿ ಶೂಟ್ ಮಾಡಿಕೊಂಡಿದ್ದೀವಿ, ಆನಂತರ ಆ ಸಿನಿಮಾ ತುಂಬ ಕರಾವಳಿ ಭಾಗಕ್ಕೆ ಕನೆಕ್ಟ್ ಆಗಿರೋದ್ರಿಂದ ಇದನ್ನು ತುಳುವಲ್ಲಿ ಯಾಕೆ ಟ್ರೈ ಮಾಡಬಾರ್ದಂತ ನಾವೊಂದು ಪ್ರೊಡ್ಯೂಸರ್ ಹತ್ರ ಮೀಟಿಂಗ್ ಮಾಡಿದಾಗ, ಓಕೆ ಅದು ತುಳುವಲ್ಲಿ ಮಾಡಿದ್ರು ಒಂದು ಜನಕ್ಕೆ ರೀಚ್ ಆಗೋ ಥರ ಇದೆ, ಆ ಕಾರಣದಿಂದ ಮತ್ತೆ ಒಂದು ತುಳು ಭಾಷೆಯ ಮೇಲೆ ಒಂದು ಅಭಿಮಾನ ಇದೆ ನಮಗೆ. ನಾವು ಮುಂಚಿನಿಂದ ತುಳು ಸಿನಿಮಾದಲ್ಲಿ ಕೆಲಸ ಮಾಡಿರೋದ್ರಿಂದ ತುಳು ನಮ್ಮ ಮಾತೃಭಾಷೆ, ಕನ್ನಡ ನಮಗೆ ಒಂದು ಜೀವನ ಕಲಿಸಿದ ಭಾಷೆ. ಸೊ ಎರಡು ಸಿನಿಮಾ ಎರಡು ಭಾಷೆಯಲ್ಲಿ ಮಾಡಬೇಕಂತಲೇ ನಾವು ಒಂದು ನಿರ್ಧಾರ ಮಾಡಿರೋದು. ಶೂಟಿಂಗ್ ಕಂಪ್ಲೀಟ್ ಆಗಿದೆ ಸರ್, ಒಂದು ಪೋಸ್ಟ್ ಪ್ರೊಡಕ್ಷನ್ ಒಂದು 15% ಬಾಕಿ ಇದೆ ಅಷ್ಟೇ. ಜಾನರ್ ಒಂದು ಡ್ರಾಮಾ ಥ್ರಿಲ್ಲರ್ ಒಂದು ಸ್ಪಿರಿಚುವಲ್ ಮಿಸ್ಟ್ರಿ. ಕಮರ್ಷಿಯಲ್ ವೇ ಅಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ರೆ ಇನ್ನು ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ ಅಂತ ಈ ತರದ ಒಂದು ಕಮರ್ಷಿಯಲ್ ಸಿನಿಮಾ ಮಾಡಿದ್ರೆ ಹೇಗೆ? ಹೌದು, ನಾವು ಆಕ್ಚುಲಿ ಮೊದಲು ಅವಾರ್ಡ್ಗೆ ಮಾಡೋದಂತಲೇ ಹೊರಟಿದ್ದೀವಿ, ಆನಂತರ ನಮಗೆ ಗೊತ್ತಾಯಿದೆ ಅವಾರ್ಡ್ ಅಂತಂದ್ರೆ ಬರೀ ಅದು ಫಿಲಮ್ ಫೆಸ್ಟಿವಲ್ಗೆ ಮಾತ್ರ ಸೀಮಿತ ಆಗಿರುತ್ತೆ, ಜನರ ಹತ್ರ ಬರುದಿಲ್ಲ ಸಿನಿಮಾ. ಅದಕ್ಕೋಸ್ಕರ ನಾವು ಯಾಕೆ ಇಷ್ಟು ಕಷ್ಟಪಟ್ಟು ಮಾಡ್ತೇವೆ, ಜನರು ನೋಡಬೇಕು, ಥಿಯೇಟ್ರಲ್ಲಿ ಸ್ವಲ್ಪ ಕಮರ್ಷಿಯಲ್ ಎಲಿಮೆಂಟ್ ಅನ್ನು ಆ್ಯಡ್ ಮಾಡಿಕೊಂಡು ಸೆಮಿ ಕಮರ್ಷಿಯಲ್ ಆಗಿ ಮಾಡಬೇಕಂತ ಅಂದ್ಕೊಂಡು ಅದೇ ರೀತಿ ಮಾಡಿದ್ವಿ. ಟೈಟ್ಲು ಕನ್ನಡಕ್ಕೆ ಇರುತ್ತೆ ಯಾಕಂತಂದ್ರೆ ಸ್ವಲ್ಪ ಕ್ಯೂರಿಯಾಸಿಟಿ, ಕಲ್ಜಿಗಂತೆ ಜನ ಹುಡುಕ್ತಾರೆ ಅದರ ಮೀನಿಂಗ್ ಏನಿರ್ಬೋದು ಅಂತ, ಅದಕ್ಕೋಸ್ಕರ ನೋಡಿದ್ರೆ ಅದು ಕನ್ನಡ ಮೀನಿಂಗ್ ಬಂದು ಕಲಿಯುಗ ಅಂತ. ಅದೇ ಅವ್ರ ಜೊತೆ ಒಂದು ಅದು ಮ್ಯೂಸಿಕಲ್ ಎಕ್ಸ್ಪೀರಿಯನ್ಸ್ ಅದು ಹೇಳೋದಕ್ಕೇನೆ ಆಗಲ್ಲ, ಯಾಕಂತಂದ್ರೆ ನಾನು ಹುಟ್ಟುದಕ್ಕಿಂತ ಮುಂಚೆನೆ ಅವ್ರು ಸಿನಿಮಾ ಇಂಡಸ್ಟ್ರಿಗೆ ಒಂದು ಮ್ಯೂಸಿಕ್ ಡೈರೆಕ್ಷನ್ ಮಾಡಿ ಶುರು ಮಾಡಿದ್ದಾರೆ. ಅವರ ಜೊತೆ ಕುತ್ಕೊಂಡು ಕೆಲಸ ಮಾಡುವುದು ಅದು ನಮ್ದು ಒಂದು ಭಾಗ್ಯ ಅಂತ ನಾನು ಸುಮಾರು ಸಲ ಗುರುಗಳ ಹತ್ರ ಹೇಳಿದ್ದೇನೆ. ಮತ್ತೆ ಅವರು ಕನ್ನಡ ಇಂಡಸ್ಟ್ರಿದು ಲೆಜೆಂಡ್, ನಾವು ಇವಾಗ ಹೊಸಬ್ರು, ನಮ್ಗೊಂದು ಆ ಒಂದು ಹೆದರಿಕೆ ತಂದ್ರೆ ಇವರು ನಮ್ಗೆ ರೆಸ್ಪೆಕ್ಟ್ ಕೊಡ್ತಾರ. ಆದ್ರೆ ಅವರು ಒಂದು ಡೈರೆಕ್ಟರ್ಗೆ ಏನು ರೆಸ್ಪೆಕ್ಟ್ ಕೊಡ್ಬೇಕು ಅದನ್ನು ಕೊಟ್ಟು ನಮ್ಮ ಹತ್ರ ಪರ್ಮಿಷನ್ ತಗೊಂಡು ಎಲ್ಲವನ್ನು ನಮ್ಮ ಹತ್ರ ಕೇಳಿ ಹೀಗೆ ಮಾಡ್ಬೋದು ಅಂತ ಕೇಳಿನೇ ಅವ್ರು ಮಾಡ್ತಿದ್ದದು. ಅದೊಂದು ಅವರ ದೊಡ್ಡ ಗುಣ. ಸೊ ನಮ್ಗೆಲ್ಲ ಸಪೋರ್ಟ್ ಮಾಡಿದ್ದಾರೆ, ಅವ್ರ ಜೊತೆ ಒಂದು ಕೂತ್ಕೊಂಡು ಒಂದು 7 ದಿವಸ ಕೆಲಸ ಮಾಡಿದ್ದೇವೆ. ಮತ್ತೆ ಅವರು ನಾವು ಹೇಳಿದೆ ಕನ್ನಡಕ್ಕೆ ಯಾವಾಗಲೂ ಒಬ್ಬರೇ ಹಂಸಲೇಖ ಸರ್, ಅದು ಮತ್ತೆ ಬರ್ಲಿಕ್ಕಿಲ್ಲ ಅವರೊಬ್ಬರೇ. ಸೊ ಅವರ ಸಾಹಿತ್ಯ ಆಗಿರ್ಬೋದು ಅಷ್ಟು ಅರ್ಥಪೂರ್ಣವಾಗಿದೆ, ಒಂದು ಸಾಂಗ್ ಅಂತೂ ಖಂಡಿತವಾಗಿ ಅದು ಎಲ್ಲ ಕರ್ನಾಟಕದಲ್ಲಿ ಇಷ್ಟ ಆಗ್ತದೆ ಅಂತ ನನ್ನ ನಂಬಿಕೆ. ಗುರುಗಳು ಕನ್ನಡದಲ್ಲಿ ಅದನ್ನು ಬರೆದಿದ್ರು, ನನಗೆ ತುಳುಗೆ ಟ್ರಾನ್ಸ್ಲೇಟ್ ಮಾಡೋ ಕೇಳಿದ್ರು, ನಾನು ಅಲ್ಲಿ ಮಾಡಿಕೊಟ್ಟೆ. ವೇದಿಕೆ ಮೇಲೆ ಕಲ್ಚಿಗ ಚಿತ್ರತಂಡ ಏನು ಮಾತಿನಲ್ಲಿ ಕಡಿಮೆ ಇಲ್ಲ ಅಂತ ಪ್ರೂವ್ ಮಾಡ್ಬಿಟ್ಟರು. ಓಕೆ, ಯಾರು ನೋಡಿದ್ರು ಪರ್ಫೆಕ್ಟ್ ಆಗಿ ಮಾತಾಡ್ತಾರೆ. ಅಂದ್ರೆ ಈ ಕರಾವಳಿ ಸಿನಿಮಾ ತಂಡ ಚಂದನವನಕ್ಕೆ ಸ್ಕ್ರಿಪ್ಟಿಂಗು, ಡಿಸೈನ್, ಎಕ್ಸಿಕ್ಯೂಷನ್ನು, ಮಾರ್ಕೆಟಿಂಗ್ ಜೊತೆಯಲ್ಲಿ ಈ ಮಾತುಕತೆ ಎಲ್ಲವನ್ನ ಸ್ಪೆಷಲ್ ಆಗಿ ಈ 10 ವರ್ಷಗಳಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ನಿಜವಾಗಿಯೂ ಆ ತಂಡಕ್ಕೆ ಅಭಿನಂದಿಸಬೇಕು. ಇವೆಲ್ಲ ಆಲ್ಮೋಸ್ಟ್ ಕರಾವಳಿಯಿಂದ ಬಂದ ಎಲ್ಲ ತಂಡಗಳು ಈ ಕೆಲಸ ಮಾಡ್ತಿದ್ದಾವೆ. ಅವರು ಪ್ರತಿಯೊಂದು ಕಾನ್ಸೆಪ್ಟಲ್ಲೂ, ಎಕ್ಸಿಕ್ಯೂಷನಲ್ಲೂ, ಮಾರ್ಕೆಟಿಂಗ್ನಲ್ಲೂ ಶೋರ್ ಆಗಿರ್ತಾರೆ. ಮೊದಲಿಂದು ಚಂದನವನದಲ್ಲಿ ಇವೆಲ್ಲ ಸ್ವಲ್ಪ ಕಡಿಮೆ ಇದ್ದಂಥ ಕಾಲ ಈಗ ಪರ್ಫೆಕ್ಟ್ ಆಗಿದೆ. ಇಷ್ಟೆಲ್ಲ ಯಾಕೆ ಹೇಳಕ್ ಬಂದೆ ಅಂದರೆ ಚಂದನವನಕ್ಕೆ ಕರಾವಳಿಯ ದೈವಗಳ ಕೃಪೆಯಾಗಿದೆ ಅಂತ ಹೇಳಕ್ಕೆ. ನೋಡಿ, ಒಂದು ಕಾಂತಾರ ಇಡೀ ಭಾರತವನ್ನು ಸುತ್ತಕೊಂಡು ಬಂತು. ಆ ಕಡೆಯ 20 ನಿಮಿಷಗಳ ಬಗ್ಗೆ ಎಲ್ಲರೂ ದಂಗಾಗಿದ್ದಾರೆ, ಬೆರಗಾಗಿದ್ದಾರೆ. ನಮ್ಗೆ ಯಾಕೆ ಅದು ಹೊಳಲಿಲ್ಲ ಅಂತ ಅನಿಸಿದೆ ಅವರಿಗೆಲ್ಲ. ಎಷ್ಟಾಗಲಿ ಭಾರತ ಅಂದರೆ ಗೊತ್ತಲ್ಲ ನಿಮಗೆ, ತರ್ಕ ಮತ್ತು ತತ್ವಗಳ ನಡುವೆ ಒದ್ದಾಡ್ತಾ ಇರ್ತಕ್ಕಂಥ ದೈವಭಕ್ತಿ ಅದು. ನೀವು ಎಷ್ಟು ತರ್ಕ ಮಾಡಿದ್ರು ಅದು ತತ್ವ ಬಗ್ಗೆ ಅರಿಯಲ್ಲ.
ಎಷ್ಟು ತತ್ವವನ್ನು ಹಿಂಡಿದ್ರು ತರ್ಕ ಬಗೆಯಲಿಲ್ಲ ಅಂತ ಆ ದೈವದ ವಿಚಾರಗಳನ್ನು ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ. ನನಗೆ ಇವರು ಯಾವುದೋ ಕಾರಣಕ್ಕೆ ಪರಿಚಯ ಆಗಿದ್ದರು. ಧಾರಾಳ ಫೋನ್ ಮಾಡಿ, ಸರ್ ಈ ಥರ ಒಂದು ಸಿನಿಮಾ ಮಾಡ್ತಿದ್ದೀವಿ ಕಲ್ಜಿಗೆ ಅಂತ, ಎರಡು ಹಾಡು ಮಾಡಿಕೊಡಿ. ಇಲ್ಲಪ್ಪ ನಾನು ಹಾಡು ಮಾಡೋದೆಲ್ಲ ಬಿಟ್ಟಿದ್ದೀವಿ ಅಂತಂದೆ. ಬಿಟ್ಬಿಟ್ವಿ. ಆಮೇಲೆ ಅವ್ರೇನು ಶೂಟಿಂಗೇನೋ ಮಾಡ್ಕೊಂಡಿದ್ರೇನೋ ಏನಕ್ಕೋ ನನ್ನ ಹೆಂಡತಿ ಒಂದು ಕರಾವಳಿಯ ದೈವದ ವಿಚಾರ ಹೇಳಿಸ್ತಾನಂತ. ಏನಪ್ಪ ಅಂದರೆ ನಾನು ಅಲ್ಲಿ ಹೋಗ್ತಾ ಇದ್ದೀನಿ, ಅವಳಿಗೆ ಕರ್ನಾಟಕದಲ್ಲಿ ಎಲ್ಲ ದೈವಗಳು ಬೇಕು, ಅವಳಿಗೆ ಬೇರೆ ಕೆಲಸ ಇಲ್ಲ, ನನ್ನ ದುಡ್ಡು ಖರ್ಚಾಗದೆ ಅದಕ್ಕೆ ಅಂದರೆ ಅಲ್ಲಿ ಹೋಗಿ ಬಂದವಳೆ. ಅಲ್ಲಿನ ಅದೊಂದು ಗುಡಿಸಲಲ್ಲಿ ಇದ್ದಂಥ ದೈವ ಏನು ಅಂದರೆ ಆ ದೈವದ ಹೆಸರು ಹೇಳಿದ್ದು, ಅದಕ್ಕೊಂದು ಹಾಡು ಮಾಡ್ಕೊಂಡು ಆ ಗುಡಿಸಲಿಗೆ ಸಂಪರ್ಕ ಮಾಡಿದೆ. ಅವ್ರಿಗೆ ಏನು ಮಾಹಿತಿ ಇರಲಿಲ್ಲ, ಒಂದು ಶೀಟಲ್ಲಿ ಮಾಹಿತಿ ಕೊಟ್ಟರು. ನಾನು ತೆಗೆದು ನನ್ನ ಟೇಬಲ್ ಮೇಲೆ ಪಕ್ಕದಲ್ಲಿ ಇಟ್ಟಿದ್ದೆ. ಇವ್ರು ಬಂದು ಹೋದ್ಮೇಲೆ ಜ್ಞಾಪಕ ಬಂತು, ಇವ್ರು ಬೇಡ ಅಂದ್ಬಿಟ್ಟಲ್ಲ, ನನ್ನ ಹೆಂಡತಿ ಈ ಗುಡಿಸಲ ದೈವದ ಬಗ್ಗೆ ಏನು ಹೇಳ್ತಿಲ್ಲಲ್ಲ ಅಂದ್ಬಿಟ್ಟು ಹೋಗಿ ಹೇಳಿದೆ. ರೀ ಅದೇ ರೀ ನಾನು ಅಂದಿದ್ದು, ಅದೇ ರೀ ನಾನು ಅಂದಿದ್ದು. ನಾನು ಮತ್ತೆ ಅವ್ರಿಗೆ ಫೋನ್ ಮಾಡಿ ಹೆಂಡತಿಗೋಸ್ಕರ ಆ ಹಾಡು ತೊಗೊಂಬರಪ್ಪ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಅದೇ ಅವ್ರು ಹೇಳಿದ್ರು. ಶೂಟಿಂಗ್ ಟೈಮ್ನಲ್ಲಿ ಅವ್ರ ಮುಂದೇನೋ ಪಾಸಿಟಿವ್ ವೈಬ್ ಬಂತು ಅಂತ ನಾನು ಆ ಎರಡು ಹಾಡು ಮಾಡಿಕೊಟ್ಟೆ. ಆ ಹಾಡು ಬರೆಯೋದು ಹೇಗೆ ನನಗೆ ಅದ್ರ ಬಗ್ಗೆ ಹೆಚ್ಚಿಗೆ ಗೊತ್ತಿರಲಿಲ್ಲ. ಎಲ್ಲ ವಿಚಾರವನ್ನು ಡೈರೆಕ್ಟ್ಲಿ ಹೇಳ್ತಿದ್ದ, ನಾನು ಅದನ್ನು ಕನ್ನಡದಲ್ಲಿ ಹೇಳ್ತಿದ್ದೆ, ಮತ್ತೆ ಅದನ್ನು ತುಳುವಲ್ಲಿ ಹೇಳು ಅಂತ ನಾನೇ ಅವನಿಗೆ ಹೇಳ್ತಿದ್ದೆ. ಅವನು ಎಷ್ಟು ಚುಕ್ಕಿದ್ದಾನೆಂದರೆ ಒಂದು ಸಾಲು ಹೇಳಿದ ಕೂಡಲೇ ಕಲಿತಷ್ಟು ಕಲಿಸುತ್ತೆ ಕಲಿಯುಗ ಅಂತ ಹೇಳ ಅಂದೆ. ಕಲಿತನಾದ್ರೂ ಕಲ್ತುಂಡು ಅಂತ ಅಂದ್ಬಿಟ್ಟ ಟಕಡಕ ಅಂತ ಅಂದರೆ ಅಷ್ಟೊಂದು ಸ್ಪಾಂಟೇನಿಯಸು. ಒಂದು ಹಾಡು ಬರೆಯೋ ಕೆಲಸ ಎಲ್ಲ ಒಂದು ಗಂಟೆಯಲ್ಲಿ ಮುಗಿದೋಯ್ತು. ಯಾಕೆಂದರೆ ಆತ ಪ್ರತಿಭಾವಂತ ಮತ್ತು ದೈವಭಕ್ತ. ದೈವಭಕ್ತ ಅಲ್ಲ, ಈ ದೈವಭಕ್ತ ವೆಂಕಟರಾಮ ಸ್ವಾಮಿ ದೈವಭಕ್ತನಾಗದು ಬೇರೆ, ಈ ಮನೆ ದೈವಗಳು ಗ್ರಾಮ ದೈವಗಳು ಕುಲದೈವಗಳು ಅವುಗಳ ಬಗ್ಗೆ ಇರುವ ನಂಬಿಕೆನೇ ಬೇರೆ. ಅದು ಅದನ್ನು ಯಾರೂ ಅಲ್ಲಾಡ್ಸೋಕ್ಕಾಗಲ್ಲ. ಅದು ಕರಾವಳಿಯ ವಿಶೇಷ. ನಮ್ಮ ಮಂಡ್ಯದಲ್ಲೂ ತುಮಕೂರಿನಲ್ಲೂ ಇದೆ ಅಂಥವೆಲ್ಲ ಇಲ್ಲ ಅಂತಲ್ಲ, ಆದರೆ ಅವರು ಅದನ್ನು ತಮ್ಮ ಜೀವನದ ಭಾಗವಾಗಿ ಇಟ್ಕೊಂಡಿದ್ದಾರೆ. ಆತನಿಗೆ ಅದ್ರ ಬಗ್ಗೆ ಬಹಳ ನಂಬಿಕೆ. ಆ ಶೂಟಿಂಗ್ ನಡೆದ ಅಷ್ಟು ದಿವಸವೂ ಅಲ್ಲಿ ಪವಾಡಗಳೇ ನಡೀತು ಅಂತ ಹೇಳ್ತಾನೆ ಅವನು. ಆ ಪವಾಡಗಳೆಲ್ಲ ಒಳ್ಳೇದಕ್ಕೆ ಆಯಿತು ಅಂತ ಹೇಳ್ತಿದ್ದಾನೆ. ಆದ್ದರಿಂದ ಆ ಹುಡುಗನಿಗೆ ಪ್ರತಿಭೆ ಇದೆ. ಈ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾನೆ, ನಾನು ನೋಡಿದೆ. ಟೆಕ್ನಿಕಲಾಗಿ ನೀಟಾಗಿದೆ, ಅದಕ್ಕೆ ಬೇಕಾದ ಹಾಡು ಅದಕ್ಕೆ ಹೊಂದ್ಕೊಂಡಿದೆ. ಈ ಆ್ಯಕ್ಟ್ರ್ ಬಗ್ಗೆ ನಾನು ಕೇಳಿದೆ, ಈ ಆ್ಯಕ್ಟ್ರ್ ಏನು ಚೆನ್ನಾಗಿ ಮಾಡ್ ಸರ್ ಆತ ತುಳುವಲ್ಲಿ ಟಾಪ್ ಹೀರೋ ಸಾರ್ ಅದು. ಹೌದಾ, ನಿನಗೆ ಹೆಂಗೆ ಸಿಗ್ತ ಈ ಥರ? ಈಸ್ ಎ ವೆರಿ ಗುಡ್ ಸಿಂಗರ್ ಅಂದರು. ನನಗೆ ಇಂಟ್ರೆಸ್ಟ್ ಆಯಿತು ಸಿಂಗರ್ ಆಗಿ. ನಾನೇನು ಮಾಡಿದೆ, ನಮ್ಮ ಸಂವಿಧಾನದ ಪ್ರಿಯಾಂಬಲ್ನ ಕನ್ನಡದಲ್ಲಿ ಟ್ಯೂನ್ ಮಾಡಿದ್ದೀನಿ, ಅದನ್ನು ಇವನು ಕಳಿಸ್ದೆ, ಇದನ್ನು ತುಳು ಬರ್ಕೊಡ್ತೀಯ ಅಂತ. ಕಳಿಸಿದ ಎರಡು ಗಂಟೆಯಲ್ಲಿ ಬರೆದು ವಾಪಸ್ ಕಳಿಸ್ಬಿಟ್ಟ. ನನಗೆ ಗಾಬರಿ ಆಗೋಯ್ತು, ಏನು ಇಷ್ಟೊಂದು ಸ್ಪಾಟ್ ಆಗಿ ಫಾಸ್ಟ್ ಆಗಿದ್ದಾನೆ. ನಾನು ಅದನ್ನು ಇನ್ನೊಬ್ಬ ದರ್ಶನ ಹುಡುಗನ ಕೈಲಿ ಹಾಡಿಸಿ ಅದನ್ನೇ ಕಳಿಸಿ ಈ ಹಾಡನ್ನು ಅವ್ರು ಹಾಡ್ತಾರೆ ಕೇಳಿ ಅಂದೆ. ಅವ್ರು ಕೇಳಿಬಿಟ್ಟು ಹಾಡ್ಬೋದು ಟ್ರೈ ಮಾಡ್ಬೋದು ಅಂದರು. ಅವ್ರು ಏನಾದರೂ ಆ ಸಂವಿಧಾನದ ಗೀತೆ ಬಂದು ಹಾಡಿದ್ರೆ ಕನ್ನಡಕ್ಕೆ ಒಬ್ಬ ತುಳು ಗಾಯಕ ಬಂದಂಗೆ ಆಗುತ್ತೆ. ಇನ್ ಕೇಸ್ ಅವರು ಹಾಡಿದ್ರೆ ಆ ಹಾಡನ್ನು ಶೂಟ್ ಮಾಡುವ ಎಲ್ಲ ಜವಾಬ್ದಾರಿಯನ್ನು ನಾನು ನಮ್ಮ ಸುಮನ್ ಸುಮನಿಗೆ ಒಪ್ಪಿಸ್ತೀನಿ. ತಾವು ಅದರಲ್ಲಿ ಆ್ಯಕ್ಟ್ ಮಾಡಿ ಸರ್, ಒಂದು ಸಂವಿಧಾನದ ಗೀತೆ ಅದು, ಅದರ ಪ್ರಿಯಾಂಬಲು ತುಳುನಾಡಿನಿಂದ ಅದು ದೇಶಕ್ಕೆ ಗೊತ್ತಾಗಲಿ ಅಂತ ನನ್ನ ಆಸೆ. ಇದು ನನ್ನ ಇಷ್ಟ. ನೀವು ಇವತ್ತು ನಮ್ಮ ಸ್ಟುಡಿಯೋಗೆ ಬಂದರೆ ನಿಮ್ಮ ಕೈಯಲ್ಲಿ ಹಾಡ್ಸ್ ಟ್ರೈ ಮಾಡ್ತೀವಿ. ಚೆನ್ನಾಗಿತ್ತ ನೀವೇ ಸಿಂಗರ್, ಇಲ್ಲ ಅಂದರೆ ನೀವೇ ಆ್ಯಕ್ಟರ್. ಇದೊಂದು ಭಾಳ ವ್ಯವಸ್ಥಿತವಾಗಿ ಸಿನಿಮಾ ಮಾಡುವ ದಂಡ ಅಂತ ನಾನು ಈ ದಿನಗಳಲ್ಲಿ ಕಂಡುಕೊಂಡಿದ್ದೀನಿ. ಎಲ್ಲವೂ ಪ್ಲ್ಯಾಂಡ್ ಆಗಿರುತ್ತೆ. ಇಂಥ ಡೇಟ್ ಅಂತಾರೆ, ಅಂಥ ಡೇಟಿಗೆ ಮುಂಚೆ ವಿಷಯ ತಿಳಿಸ್ತಾರೆ, ಕಂಟೆಂಟ್ ಕಳಿಸ್ತಾರೆ, ಕೆಲಸ ಆಗಿದೆ ಅಂತಾರೆ. ಎಲ್ಲವೂ ವ್ಯವಸ್ಥಿತವಾಗಿ ನಡೆಯುತ್ತೆ. ಈ ಶಿಸ್ತಿನ ಸ್ಕ್ರೀನ್ ಪ್ಲೇ ಪ್ರೊಡಕ್ಷನ್ ಯಾವಾಗಲೂ ಮುಖ್ಯ. ಅದನ್ನೆಲ್ಲ ನಮ್ಮ ಶೆಟ್ಟಿ ಬಳಗ, ಕರಾವಳಿಯ ಶೆಟ್ಟಿ ಬಳಗ ಚೆನ್ನಾಗಿ ಕನ್ನಡ ಇಂಡಸ್ಟ್ರಿಯಲ್ಲಿ ರೂಢಿ ತಂದಿದ್ದಾರೆ. ಅದು ಕೂಡ ಪ್ಲಸ್ ಪಾಯಿಂಟು. ನಿಮಗೆ ಒಳ್ಳೆಯದಾಗಲಿ. ಈ ಕಲ್ಜಿಗ ಇಡೀ ತುಳುನಾಡಿಗೂ ಕನ್ನಡ ನಾಡಿಗೂ, ಕನ್ನಡ ಅಂದರೆ ಏನು, ಹಲವು ಕನ್ನಡಂಗಳ ತಾಯಿ ಕನ್ನಡ, ಹಲವು ಕನ್ನಡಂಗಳ ತಾಯಿ ಕನ್ನಡ.
ತುಳು ಕೂಡ ಕನ್ನಡದ ಒಂದು ಅಂಗ, ಕೊಂಕಿಡಿ ಕೂಡ ಕನ್ನಡದ ಒಂದು ಅಂಗ, ಬ್ಯಾರಿ ಇತ್ಯಾದಿ ಬೇಕಾದಷ್ಟು ಹಲವು ಕನ್ನಡಗಳು ಕನ್ನಡ ಜೊತೆಯಲ್ಲಿದೆ. ಚಂದನವನಕ್ಕೆ ತುಳು ಒಂದು ಗರಿಯಾಗಲಿ. ಪಂಚದ್ರಾವಿಡ ಭಾಷೆಗಳು, ಪಂಚದ್ರಾವಿಡ ಭಾಷೆಗಳಲ್ಲಿ ಪಾಪ ದೇಹ ಇಲ್ಲದೆ ಓದಾಡ್ತಾ ಇದೆ ತುಳು ಭಾಷೆ. ಅದಕ್ಕೊಂದು ಆಕಾರ ಸಿಗುವಂತಾಗಲಿ ಕನ್ನಡದಿಂದ ಹಾರೈಸಿ, ಕಲ್ಜಿಗ ಎಲ್ಲರಿಗೂ ಪ್ರಿಯವಾಗಿ ಹಾರೈಸಿ ನಾನು ಮಾತು ಮುಕ್ತಾಯ ಮಾಡ್ತೀನಿ. ಥ್ಯಾಂಕ್ ಯು. ಒಂದು ಟೈಟಲ್ ಸಾಂಗು ಕಲ್ಜಿಗ ಅಂತ, ಇನ್ನೊಂದು ಆ ದೈವ ಇದೆಯಲ್ಲ, ಆ ದೈವವನ್ನು ನಂಬಿದಂಥ ಭಕ್ತರ ಮನಸ್ಸುಗಳು ಹಾಡ್ಕೊಳ್ಳುವಂಥ ಹಾಡು. ಎರಡೇ ಹಾಡು, ಮಿಕ್ಕಿದ್ದು ರೀರೆಕಾರ್ಡಿಂಗು ನಾನು ಮಾಡೋದಿಲ್ಲ ಅಂತ ಹೇಳಿದೆ. ಮಂಗಳೂರಿನಲ್ಲಿ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ, ಅವ್ರ ಕೇಳೆ ಮಾಡಿಸಿ, ಯಾಕೆಂದರೆ ಅವ್ರಿಗೆ ಅದರ ಫೀಲಿಂಗು ಇತ್ಯಾದಿ ಚೆನ್ನಾಗಿ ಗೊತ್ತಿರುತ್ತೆ ಅಂತ. ಅದು ಅಲ್ಲೇ ನಡೆದಿದೆ. ನಾನು ಎರಡು ಹಾಡುಗಳನ್ನು ಮಾತಾಡಿಸ್ತೀನಿ. ಸಾಕ್ಷಿ ಸಮೇತ ಸಿಕ್ಕಿದೆ ಇಲ್ಲ, ತನ್ನ ಎದುರು ಬಂದು ಕೂತ, ಅವನು ತುಂಬಾ ಶಾರ್ಪ್ ಇದನ್ನ ಅಂತ ಬೇಕೂತಾಯ್ತು. ಸರಿ, ಅವನಿಗೆ ಸಂಕೋಚ ಇತ್ತು ನನ್ನ ಎದುರು ಕೂತ್ಕೊಂಡು ಗಟ್ಟಿಯಾಗಿ ಮಾತಾಡೋದು. ನಾನೇನು ಮಾಡಿದೆ, ಅದು ಇದು ತಮಾಷೆ ಮಾಡಿ ಕೆಲವು ತುಂಬ XXX ಜೋಕ್ಸ್ ಎಲ್ಲ ಹೇಳಿದ್ರೆ ಫುಲ್ ಖುಷಿ ಆಗ್ಬಿಡ್ತು. ನೀನು ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ಆ ಥರ ಚಂದ ನಗಿಸ್ಬಿಟ್ಟೆ. ಅವನು ಗೊತ್ತೇ ಆಗಿಲ್ಲ ಯಾರ ಜೊತೆ ಮಾತಾಡ್ತಿದ್ದೀನಿ ಅಂತ. ಆಮೇಲೆ ಶ್ರುತಿ ಹಿಡಿದು ತೀರಿ ತಿರದಂ ಅಂತಂದೆ. ಸಾರಿ, ಭಾಳ ಚೆನ್ನಾಗಿದೆ ಸರ್, ಇದಕ್ಕೊಂದು ಮಾತು ಹೇಳೋದು ಏನು ಹೇಳ್ದ. ನಾನೊಂದು ಬದಲಾಯಿಸಿ ಹೇಳಿದೆ, ಹಾಗೆ ಕಾಫಿಗೆ ಆರ್ಡರ್ ಮಾಡ್ತೀವಿ, ಕಾಫಿ ಬರೋಷ್ಟರೊಳಗೆ ಹಾಡು ಮಾಡ್ತೀವಿ. ಏನಿಲ್ಲ, ಪ್ರತಿಭೆಗಳಿಗೆ ಒಂದು ಸಂಕೋಚದ ಭಾಗವಿರುತ್ತೆ, ಅದನ್ನು ತೆಗೆದ್ಬಿಟ್ರೆ ಅವರೇ ರಾಜರು. ನಾನು ಮೊದಲಿಂದ ಅದೇ ಮಾಡಿರೋದು. ಸೊ ಅವನು ಹುಟ್ಟು ಪ್ರತಿಭಾ. ಇವತ್ತ ನಾನು ಎಷ್ಟು ಕಂಟ್ರೋಲ್ ಆದರೂ ಟ್ರೋಲ್ ಆಗ್ಬಿಡ್ತೀನಿ. ನೋಡ್ದಾಗ ಕೇಳ್ದಾಗ ಹಾಡು ನೋಡೋದು ರವಿಚಂದ್ರ, ಹಾಡು ಕೇಳೋದು ನಂದು. ಮಲ್ನಾಡಲ್ಲ ಒಂದು ಕೊಡುಗು ಅದೇ ಒಳ್ಳೇದು, ಒಳ್ಳೇದೇ. ಆ ದೈವದ ಬಗ್ಗೆ ಒಂದು ಒಳ್ಳೆ ಮಾತಿದೆ, ಏನಂದರೆ ನುಡಿದ ನಾಲಿಗೆ ಸುಮ್ಮನಾಗುವ ಮೊದಲು ಕೋರಿದ ಕೋರಿಕೆ ಈಡೇರುತ್ತೆ. ಅಂದರೆ ಇನ್ನು ಕೇಳಿದೆಯಂತೆ, ಕೇಳಿ ನಾಲಿಗೆ ಇನ್ನು ಸುಮ್ಮನಾಗುವಷ್ಟೊಳಗೆ ಆ ದೈವ ಸ್ಯಾಂಕ್ಷನ್ ಮಾಡ್ಬಿಡುತ್ತಂತೆ. ಇದು ಅದೊಂದು ಒಳ್ಳೆ ರೂಪಕ. ಅದು ನಾನು ಕವನ ಹೇಳಿದೆ, ಏ ಇದನ್ನ ತುಳುವಲ್ಲಿ ಹೇಳ ಪಂಡಿನಾಲೈ ದೊಂದೆ ತೇರೋದೊಂಗು ಪಂಡಿ ಬರಕೆ ಈಡೇರು. ದಂಡಿನಾಲೈ ದೊಂಡೆ ಸೇದೋದೊಂಬು ದೊಂಡೆ ಸೇದೋದೊಂಬು ಪಂಡಿ ಪರಕೆ ಈಡೇರುಂಡು. ನಾನು ಹೇಳಿದೆ, ಅವನು ಹೇಳ್ಬಿಟ್ಟ ಜುಂಬು ಆಗುತ್ತೆ. ಅಂದ್ರೆ XXX ಜೋಕ್ ಹಾಕೋದ್ರಿಂದ ಎಷ್ಟು ಅನುಕೂಲ ಆಗುತ್ತೆ ಅಂತ. ತುಳು ಭಾಷೆ ಬಗ್ಗೆ ತುಳು ಇಲ್ಲ, ಇದೇ ಫಸ್ಟ್ ಟೈಮ್, ಇದೇ ಫಸ್ಟ್ ಟೈಮ್. ಒಳ್ಳೆ, ನಾನು ಎರಡು ಹಾಡು ಮಾಡಿ ಕನ್ನಡಕ್ಕೆ ತುಳುವಿನ ನಾಯಕ ಗಾಯಕ ಬರ್ತಾವನಲ್ಲ, ಅದಕ್ಕಿಂತ ಏನಂದ್ರೆ ಬಹಳ ಒಳ್ಳೇದ್ರೆ. ಬನ್ನಿ ಸ್ವಾಮಿ, ನೀವು ನಿಮ್ ಕೈಯಲ್ಲಿ ನೀವು ಹೂ ಅಂದಿರ್ಬೇಕಾದ್ರೆ ಕನ್ನಡದಲ್ಲೇ ಒಂದು ಸಿನಿಮಾ ಮಾಡೋಣ ಬನ್ನಿ ಸ್ವಾಮಿ. ಹ್ಮ್.
ಹೌದು ಹೌದು ವಕೀಲ ಆಡಿಸೋದೇ ದೊಡ್ಡ ಟೆನ್ಷನ್ ನನಗೆ ಬಿ ಪಿ ಶುಗರ್ ಎಲ್ಲ ರೈಸ್ ಆಗೋದೆ ಅವ್ರ ಮೈಕ್ ಮುಂದೆ ಹೋದ್ರೆ ಅವಳಿಗೆ ಅದ್ಭುತವಾದ ಕಂಠ ಇದೆ ಅಷ್ಟೇ ಪುಕ್ಕಳು ಹೃದಯ ಅಂದ್ರೆ ಏನ್ ಪುಕ್ಕಳು ಯಾವಾಗ ಶುರು ಆಯ್ತು ಅವಳಿಗೆ ಅಂದ್ರೆ ಇಬ್ರು ನಾಟಕದಲ್ಲಿ ಜೊತೆ ಜೊತೆಲಿ ಇದ್ವಿ ಜೊತೆ ಜೊತೆಲಿ ಇಡ್ಲಿ ಸಾಂಬಾರು ಕಲಿ ದೋಸೆ ತಿನ್ಕೊಂಡು ನಾಟಕ ಮಾಡ್ತಾ ಇದ್ವಿ ಇಲ್ಲೇ ಈಕ್ವಲ್ ಆಗಿದ್ದ ಇವನು ಇದ್ದಕ್ಕಿದ್ದಾಗ ಹೆಂಗಾಂಶಲೇ ಕಾಣ್ತಾ ಇವನು ಇಷ್ಟು ದಿವಸ ನನ್ನ ಪತ್ತೆ ಇದ್ದಿದ್ದು ಫೋನೇನ ಆನೇನ ಅಂದ ಆವತ್ತು ಶುರುವಾಗಿದ್ದ ಭಯ ಅವಳಿಗೆ ಇವತ್ತು ನನ್ನ ಎದುರು ಕೂತ್ಕೊಳ್ಳೆ ಹಾಡೇನ್ರಿ ಇಲ್ಲಪ್ಪ ನಾವಲ್ಲೇ ನೀನು ಅಷ್ಟೇ ಕಳಿಸ್ಬೇಕಂದ್ರೆ ನಾನು ನಿನ್ನ ಎದುರು ಕೂತ್ಕೊಳ್ಳಲ್ಲ ಸೊ ಹಾಗಾಗಿ ಇವೊಂದು ಐಡಿಯಾ ಇದೆ ವೆರಿ ಗುಡ್ ಇವರು ರಿಕ್ವೆಸ್ಟ್ ಮಾಡಿದ್ರು ಅವಳಿಗೆಲ್ಲ ಆಡಿಸಿ ಅಂತ ಆ ಪಲ್ಲವಿ ಆಡಿಸೋದಕ್ಕೆ ಒಂದು ವಾರ ಇಳಿಸ್ತು ಹೋಗಮ್ಮ ಸ್ಟುಡಿಯೋಗೆ ಹೋಗಮ್ಮ ಸ್ಟುಡಿಯೋಗೆ ದೈವ ಕರಿತಾ ಇದ್ದ ಹೋಗಮ್ಮ ದೈವ ಕರಿತಿದ್ರು ಇಲ್ಲ ಆ ದೈವ ಬೇಡ ಅಂತ ಆ ದೈವ ಬೇಡ ಅದೇ ಒಂದು ದೊಡ್ಡ ಕಥೆ ಬಟ್ ಟ್ರೈ ಮಾಡಿ ಅವಳಿಗೆಲ್ಲ ಆಡಿಸ್ತು ಥ್ಯಾಂಕ್ ಯು ಸೋ ಮಚ್ ಸರ್ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡುವಂತಹ ನಿಮಗೆ ಸುಮಾರು ಒಂದು 40-50 ಸಿನಿಮಾನ ಅವರು ರಿಜೆಕ್ಟ್ ಮಾಡಿದ್ರು ಬಟ್ ಇದು ಅವರು ನನ್ನ ಹತ್ರ ಹೇಳಿದ್ರು ಶರತ್ ಇದು ನಿಮ್ಮ ತಂಡಕ್ಕೋಸ್ಕರ ನಾನು ಇದನ್ನ ಒಪ್ಕೊಂಡು ನಿಮ್ಮ ಪ್ರೀತಿಗೋಸ್ಕರ ಇದನ್ನ ನಾನು ಮಾಡ್ತಾ ಇದ್ದೀನಿ ಸಿನಿಮಾನ ಅಂತ ಹೇಳಿ ಅದು ನಮಗೆ ತುಂಬಾ ಖುಷಿ ಆಯ್ತು ಯಾಕೆಂದ್ರೆ ಎಷ್ಟೋ ಜನ ಅವರು ಮನೆಗೆ ಹೋಗಿ ನಮಗೊಂದು ಸಿನಿಮಾ ಮಾಡಿಕೊಡಿ ಅಂತ ಹೇಳಿದ್ರು ಅವರು 40-50 ಜನ ರಿಜೆಕ್ಟ್ ಮಾಡಿ ನಮ್ಮನ್ನ ಅದು ಪ್ರೀತಿಯಿಂದ ಅದನ್ನ ಒಪ್ಕೊಂಡು ಮಾಡ್ಕೊಟ್ರಲ್ಲ ಅನ್ನೋದೇ ನಮ್ಮ ಒಂದು ಭಾಗ್ಯ ಥ್ಯಾಂಕ್ ಯು ಸರ್ ಅದೇ ಖಂಡಿತ ಅವರು ಮತ್ತೆ ಅವರ ಶ್ರೀಮತಿಯವರಿಗೂ ಇಬ್ಬರಿಗೂ ಕೂಡ ನಮಗೆ ನಮ್ಮ ತಂಡದಿಂದ ಅವರಿಗೆ ನಿಜವಾಗ್ಲೂ ಒಂದು ತುಂಬ ಹೃದಯದ ಒಂದು ಧನ್ಯವಾದ ಯಾವಾಗ್ಲೂ ಅವ್ರ ಮೇಲೆ ನಮಗೆ ತುಂಬಾ ಪ್ರೀತಿ ಇರುತ್ತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಇದೀಗ ಶಿವಪ್ರಕಾಶ್ ಸರ್ ಅವರನ್ನು ಗೌರವಿಸಬೇಕು ಅರ್ಜುನ್ ಕಾಪಿಗಾರ್ ಅವರಿಗೆ ನೆನಪಿನ ಕಾಣಿಕೆಯನ್ನು ನೀಡಬೇಕು ದಯವಿಟ್ಟು ಅದೇ ರೀತಿಯಾಗಿ ನಮ್ಮ ನಾಯಕಿ ಸುಷ್ಮಿತಾ ಭಟ್ ಅವರನ್ನು ಕೂಡ ಗೌರವಿಸಬೇಕಂತ ಹೇಳಿದ್ದಾರೆ ಸಂತೋಷ್ ಕುಮಾರ್ ಸರ್ ಅವರನ್ನು ಗೌರವಿಸಬೇಕು ದಯವಿಟ್ಟು ನಮ್ಮ ಜಿಮ್ಮಿದು